ಹೋಯ್ ಹೋಯ್ ನಮಸ್ಕಾರ ಮಾರ್ರೆ ನಮಸ್ಕಾರ ಮಾರ್ರೆ ಹುಷಾರಿದ್ರ್ಯಾ ಹುಷಾರಿದ್ರ್ಯಾ ಊರಲ್ಲ ಯಾಕಂತ ನಾನು ಇಲ್ಲೇ ನಿಮ್ಮ ಎದುರಿಗಿದ್ನಲ್ಲ ಥೋ ನಮ್ದೆಲ್ಲ ಹತ್ತ ಹಂಬ್ಲು ಹೋಯ್ತಕ್ಕಂತಲ್ದ ಒಂದ್ ಕಾಲ್ದಂಗ್ ನಾವಿಲ್ದೆ ನೀವಿಲ್ಲ ನಮ್ಮ ಮನೆ ಇದ್ದೀರಿ ಒಬ್ರಿಗೊಬ್ರು ಹೊಂದ್ಕೊಂಡು ಒಳ್ಳೆ ರೀತಿಯಂಗಿದ್ದೀರಿ ಮನೆ ಒಳಗೂ ನಾನೇ ಹಾದಿ ಬೆಳಕಿಗೂ ನಾನೇ ಕಬ್ಬಿನ ಹಿತ್ಲಂಗು ನಾನೇ ಹಳ್ಳಿ ಮನೆಯಂಗೂ ನಾನೇ ಕೋಳಿ ಪಡಿಯಂಗು ನಾನೇ ಗರ್ಗರ್ ಮಂಡ್ಲದಂಗು ನಾನೇ ಮದಿ ಮನೆಯಂಗು ನಾನೇ ಆಂಟದ ಗರ್ನಂಗು ನಾನೇ ಮೀನ್ ಹಿಡುಕು ನಾನೇ ಓದಿ ಬರಿಕರು ನಾನೇ ಎತ್ತಿನ ಗಾಡಿಗೂ ನಾನೇ ಹಬ್ಬದ ಗುಡಿಗೂ ನಾನೇ ನಾನಿಲ್ದಿದ್ ಜಾಗ ಇರ್ಲ ನಾನಿಲ್ದಿದ್ ಊರಿರ್ಲ ಆಗಳಿಕೆಲ್ಲ ನಿಮ್ಮ ಹೊಟ್ಟೆ ತುಂಬಕ್ಕೆ ಉದ್ದೇಶ ಬ್ಯಾಸಾಯ ಗೆದ್ದಿ ಕಾಡು ಪ್ರಾಣಿ ಹಾವಳಿ ಆಪ್ಕ ಆಗ ಅಂದಳಿ ನನ್ನನ್ನು ರಾತ್ರಿಯಿಂದ ಬೆಳಗಾಪಾಲ್ ಗಂಟೆ ಹಳ್ಳಿ ಮನೆ ಕಂಬಿ ನೇರಿಸಿ ಹಾಕ್ತಿದ್ದೀರಿ ನೀವು ನನ್ನನ್ನು ಮಳಿಗೆ ಹಾಕ್ರು ಬಿಸ್ಲಿಗೆ ಹಾಕ್ರು ನಾನು ನಿಮ್ಮ ಸಾಗೋಳಿ ಕಾದು ಕೊಟ್ಟು ನಿಮ್ಮ ಹೊಟ್ಟೆ ತುಂಬಿಸಿದ್ದೀವಿ ನೀವೆಲ್ಲ ರಾತ್ರಿ ಕಟ್ಟಿಗೆ ನನ್ನನ್ನು ಹಚ್ಕೊಂಡು ಓದಿ ಬರುವಂಗೆ ನನ್ನನ್ನೇ ನಾನು ಸುಟ್ಕೊಂಡು ನಿಮ್ಮ ಬೆಳಕಾದಿ ನೀವೆಲ್ಲ ಓದ್ರಿ ಬರ್ದ್ರಿ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಿ ದೊಡ್ಡ ದೊಡ್ಡ ಮನ್ಸರಾರಿ ಕೈ ತುಂಬ ಸಂಬಳ ತಕೊಂಡ್ರಿ ಮದಿ ಮನ್ಕಲಾಯ್ತು ದೊಡ್ಡ ಬೋತ್ ಮನೆಯೂ ಕಟ್ಕೊಂಡ್ರಿ ಇದೆಲ್ಲದಕ್ಕೂ ಕಾರಣ ಆದ ನನ್ನನ್ನ ನಿಮ್ಗೆ ಸಿರಿತನ ಬಂದ್ರ ಮೇಲೆ ತೆಗ್ದು ಹೆರ್ಗು ಬಿಸಾಡ್ರಿ ಒಂದ್ ಕಾಲ್ದಂಗೆ ಇಡೀ ಮನೆ ಬೆಳಗದ್ ನಮ್ಗೆ ಇಂದು ಮನೆ ಮುಲ್ಲೆಗೂ ಒಂದ್ ತಡ್ಕ ಜಾಗ ಸಿಗ್ದೆ ಹೋಗ್ತದೆ ನಿಮ್ಮ ಕಾಲಡಿ ಬೆಳಕಾದ ನಾವೇ ನಿಮ್ಮ ಕಾಲ್ ಕಸಾಯಿ ಹೋಯ್ತು ಕರೆಂಟ್ ಎಂಬ ಕಣ್ಕಟ್ಟು ಬಂದ್ರ ಮೇಲೆ ನಮ್ಮನ್ನ ತೆಗ್ದು ಬಿಸಿಲು ಮಳಿಗೆ ಬಿಸಾಡ್ರಿ ನಾಕಾಣಿ ಎಂಟಾಣಿ ಆಸೆಗೆ ಉದ್ದೇಶ ನಾವು ಗುಜರಿಯರ್ ಕೈ ಸಿಕ್ಕಿ ಜಬ್ಬಾಯಿ ಹೋಯ್ತು ಇವತ್ತು ನೀವೆಲ್ಲ ನನ್ನ ಸುದ್ದಿ ಮಾತಾಡದೆ ಇದ್ರು ನಂಗೆ ನಿಮ್ಮ ಬಗ್ಗೆ ಖುಷಿ ನನ್ನ ಬಗ್ಗೆ ನಂಗೆ ಹೆಮ್ಮೆ ಇತ್ತು ಯಾಕಂದ್ರೆ ನಿಮ್ಮ ಇವತ್ತಿನ ಸಿರಿ ತಂದಂಗೆ ನಂದು ಒಂದು ಪಾಲಿತ್ತು ಹೋಯ್ ಹೋಯ್ ಈಗ ಗೊತ್ತಾಯ್ತು ನಾನು ಯಾರಂದಳಿ ಸಮ ನೀವೀಗ ಎಣಿಸ್ಕೊಂಡ್ರಿ ಅಲ್ಲ ಅದೇ ನಿಮ್ಮ ಹಳೆ ದೋಸ್ತಿ ಲಾಟನ್ ಮತ್ತೆ ಗ್ಯಾಸ್ ಲೈಟ್ ಹಳೆದೆಲ್ಲ ಹಂಬಲ್ ಮಾಡಿ ನಿಮ್ಮ ಮನ್ಸಿಗೆ ನೋವು ಮಾಡ್ಕೊಂಬ ಉದ್ದೇಶ ನಮ್ದಲ್ಲ ನೀವು ನಮ್ಮನ್ನ ಹಂಬಲು ಬಿಡು ಕೊಯ್ ನಮ್ಮ ಮನ್ಸಿಗೆ ಅದ್ ನೋವು ನಾವು ಹೇಳದಷ್ಟೇ ನಮ್ಮ ಮಾತನ್ನ ಆಗಳಿಂದ ಕೇಂತಿಪ್ಪರ್ ಕೆಲವ್ರ ಮನೆಗೆ ನಾವಿನ್ನೂ ಇತ್ತು ಹೋ ಯಜಮಾರ್ರೆ ನಮ್ಮ ಇಡೀ ಮೈಮಂಡಿ ತುಂಬ ಧೂಳಂಟಿ ಹೋಯ್ತು ಸಾಲಿನ ಬಲ್ಲಿ ಎಂಬುದು ನಮ್ಮನ್ನ ಎಲ್ಲ ಬದೆಗೂ ಸುತ್ತಾಕಿತ್ತು ನಮ್ಗೆ ಶ್ವಾಸ ತೆಗೋಕ್ಕೂ ಕಷ್ಟ ಆಗ್ತಿತ್ತು ಹೋಯ್ ಯಜಮಾರ್ರೆ ನಾವು ಉಸಿರು ಕಟ್ಟಿ ಸಾವು ಮುಂಚೆ ನಮ್ಮ ಮೈಮಂಡಿ ಒಂಚೂರು ಚೊಕ್ಕ ಮಾಡಿಬಿಡಿನಿ ದಮ್ಮಯ್ಯ ಹೋಯ್ ಹೋ ಹೋಯ್ ನಮಸ್ಕಾರ ಮಾರ್ರಿ ಶನಿವಾರ ಒಂದಳಿ ಹತ್ತಿದ ಕಂತೆ ಕಣ್ಬಿಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು ಪದತ್ಕ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿ ಹೋಯ್ ಬತ್ತಿ ಗಣ ಸರ್ ಮೊಬೈಲ್ ಹೊತ್ತ ಕೂಕೊಂಡು ಫೆಂಡ್ಗಳಿಗೆ ಗೇಮ್ ಮಾಡ್ತಿ ಗಣಗಳು ಎಲ್ಲ ಚಿರುಕುಟ್ಟಿ ಬ್ಯಾಕಂತಿ ಹಳೆಯರ ಮಳೆಯರ ಮೈ ತುಂಬ ಹಕ್ಕಲಿ ಗಣ ಓಡಾಡ್ತಿ ಚಿರಿ ಪಿರಿ ಮಕ್ಕಳು ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಾವು ಹಿಂದಿನ ಸಂಚಿಕೆ ನಿಮ್ಮೊಂದು ಪ್ರಶ್ನೆ ಕೇಳಿದ್ದು ಅದೇ ಅಂತ ಕೇಳಿದ್ರೆ ಉಗ್ರೂಮ ಅಥವಾ ಉಗ್ರೂಮ ಅಂದರೆ ಹೇಳಿದ್ರೆ ಎಂತ ಅಂದಳಿ ಕೇಳಿದ್ದು ಇದಕ್ಕೆ ಸುಮಾರು ಜನ ಸುಮಾರು ಥರದಾದ ಉತ್ತರವನ್ನು ಕಳಿಸಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಆರಂಭಿಕ ಉತ್ಸಾಹ ಆರಂಭದ ಉಮೇದು
ಆರಂಭದ ಹುರುಪು ಅಂತ ಕಾಣಿ ಹಾಗೆ ಅಂದ್ರೆ ಹೇಳ್ರಿ ಈಗ ಅಂತಾರ ಒಂದು ಹೇಳ್ರನ್ ಮಾಡು ಅದನ್ನು ಮಾಡಿ ಕೀತಂದು ಹೇಳ್ರ ಅಕ್ಕ ಸೈ ಈಗಲೇ ಮಾಡುವ ಹಾ ಮಾಡು ವೆಚ್ಚ ಒಂದಳಿ ಆ ಹೊತ್ತಿನ ಹುರುಪು ಇರತ್ ಕಾಣಿ ಆ ಹೊತ್ತಿನ ಹುಮ್ಮಸ್ ಕಡಿಕದ ಆಯ್ದಿರೋ ಅಡ್ಡಿಲ್ಲ ಮಾಡ್ದಿರೋ ಅಡ್ಡಿಲ್ಲ ಬೆದ್ದಿರೋ ಅಡ್ಡಿಲ್ಲ ಅಮ್ಲೆ ಹಾಕ್ದಂಗೆ ಹೇಳ್ರ ಗತಿಗೆ ಆರಂಭಿಕ ಶೂರರು ಅಂದಳಿ ಹೇಳುತ್ತಿಲ್ಲ ಆ ಒಂದು ಪದಕ್ಕೆ ಸರಿಯಾದ ಪದವೇ ಈ ಉಗ್ರುಮ ಅಥವಾ ಉಗ್ರುಮ ಉಗ್ರುಮು ಹೀಗೆಲ್ಲ ಹೇಳ್ತಾರೆ ಇವತ್ತಿನ ದಿವಸದಂಗೆ ಈ ಪದದ ಬಳಕೆಗಳೆಲ್ಲ ಹತ್ತ ಕಮ್ಮಿ ಆಯಿತು ಇದನ್ನು ಉಪಯೋಗಿಸೋರು ಯಾರೂ ಇಲ್ಲ ಹಾಯ್ ನಾವಿವತ್ತು ನಿಮಗೆ ಇವತ್ತಿನ ಸಂಚಿಕೆಗೆ ಭಾರಿ ಅಪರೂಪದ ಒಂದು ಒಳ್ಳೆ ಕಾರ್ಯಕ್ರಮ ತೋರಿಸ್ಕೊಂಡಳಿಗಿರಿಸಿತ್ತು ಈ ಕಾರ್ಯಕ್ರಮವನ್ನು ಅವಶ್ಯವಾಗಿ ನಿಮ್ಮ ಮನೆಯ ಎಲ್ಲ ಮಕ್ಕಳಿಗೆ ತೋರಿಸಿನಿ ಆ ಮಕ್ಕಳಿಗೆ ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಬರ್ತದೆ ಯಾಕಂದ ಹೇಳಿದ್ರೆ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಲಾಟನ್ ಮತ್ತು ಗ್ಯಾಸ್ ಲೈಟ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಈ ಲಾಟನ್ ಮತ್ತು ಗ್ಯಾಸ್ ಲೈಟ್ ಹೆಚ್ಚು ಕ್ರಮ ಹೆಂಗೆ ಅಂತ ತೋರಿಸುತ್ತೆ ಇದನ್ನು ಮುಂಚೆ ಯಾವುದಕ್ಕೆಲ್ಲ ಉಪಯೋಗ ಮಾಡ್ತಿದ್ರೆ ಅವನ್ನು ತೋರಿಸುತ್ತೆ ಇವಿಷ್ಟನ್ನು ಇದು ಒಂದ್ರಂಗೆ ತೋರಿಸ್ಕೊ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿದ್ರೆ ಭಾರಿ ಉಪಯೋಗ ಅಂತ ಎಣಿಸಿದ್ವಿ ಯಾಕಂದ ಹೇಳ್ರಿ ಇವತ್ತಿನ ದಿವಸದಂಗೆ ಈ ಲಾಟನ್ ಮತ್ತು ಗ್ಯಾಸ್ ಲೈಟ್ ಎಲ್ಲೂ ಕಾಂಬಕ್ಕೆ ಇಲ್ಲ ಕಾಂಬಕ್ಕೆ ಅಂತ ಹೇಳ್ರಿ ಹಿಂಗೆ ಸಮಯದ ಗ್ಯಾಸ್ ಲೈಟ್ ಅಂತೂ ಭಾರಿ ಕಮ್ಮಿ ನಮ್ಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಿಕ್ಕದ್ದೇ ನಮ್ಮ ಪುಣ್ಯ ಅಂದೇಳಿ ಹೇಳಕ್ಕೆ ಹಂಗಾಗಿ ಇದನ್ನು ನೀವು ಎಲ್ಲರಿಗೂ ತೋರಿಸ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ತದೆ ಜ್ಞಾನ ಬರ್ತದೆ ಹಿಂದಿನ ಆ ಒಂದು ಕಾಲ ಹೇಗಿತ್ತು ಅಂಬುದ್ರ ಬಗ್ಗೆಯೂ ಸಾಧಾರಣ ಅಂದಾಜು ಬತ್ತತ್ತೆ ಹಾಗೆ ನಮ್ಗೆ ಇವತ್ತು ಭಾರಿ ಉಪಕಾರ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಉಪಕಾರ ಮಾಡೋದು ಯಾರಂತ ಹೇಳಿದ್ರೆ ಈ ಗ್ಯಾಸ್ ಲೈಟ್ ಮತ್ತು ಲಾಟನ್ ಸಿಕ್ಕುವಲ್ಲ ಮೊದಲಿಗೆ ಈ ಗ್ಯಾಸ್ ಲೈಟನ್ನು ತಂದುಕೊಟ್ಟಾರೆ ಈ ಗ್ಯಾಸ್ ಲೈಟನ್ನು ಕೊಡಿಸೋರಿಗೆ ಅವ್ರು ಒಂದು ಮಾತು ಹೇಳಿರಿ ಅಂತ ಹೇಳಿದ್ರೆ ಸತೀಶ್ ಮುದ್ದು ಮನೆ ಶಿರೂರು ಮುದ್ದು ಮನೆ ಇವರು ನಮಗೆ ಗ್ಯಾಸ್ ಲೈಟನ್ನು ಕೊಟ್ಟದ್ದು ಈ ಗ್ಯಾಸ್ ಲೈಟ್ ನಂಗೆ ಬೇಡ ನಿಮ್ಮ ತಂಡದಂಗೆ ನೀವೇ ಇಟ್ಕೊಂಡು ನಿಮಗೆ ಇನ್ನು ಮುಂದಿನ ಯಾವುದಕ್ಕಾದ್ರೂ ಕಾರ್ಯಕ್ರಮಕ್ಕೆ ಉಪಯೋಗ ಆಗ್ಬೋದು ಅಂಥೇಳಿ ಭಾರಿ ಒಳ್ಳೆ ಮನಸ್ಸಿಂದ ಅವರು ಅಲ್ಲಿಂದ ತಂದು ನೈಲಾಡಿಗೆ ತಂದು ನಮ್ಮ ಮನೆ ಕೊಟ್ಟಿಗೆ ಹೋಯ್ರೆ ಸತೀಶ್ ಸಿರೂರು ಮುದ್ದು ಮನೆ ಇವ್ರಿಗೆ ನಾವು ಸದಾ ಋಣಿಯ ಇರುತ್ತೆ ಹಾಗೆ ನಮ್ಮ ಕಡೆಯಿಂದ ನಿಮಗೆ ಅನಂತ ವಂದನೆಗಳು ಇವತ್ತಿನ ದಿವಸದಂಗೂ ಒಂದು ಗ್ಯಾಸ್ ಲೈಟನ್ನು ನಮ್ಮ ಮನೆಗೆ ತಂದು ಮುಡಿಸಿ ಇದು ಸ್ವಲ್ಪ ಜನಕ್ಕೆ ಗೊತ್ತಾಪಂಗೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಕಮ್ಮಿ ಹಾಗೆ ಈ ಗ್ಯಾಸ್ ಇದನ್ನು ಲಾಟನನ್ನು ನಮ್ಗೆ ಇವತ್ತು ಕೊಟ್ಟರೆ ಯಾರು ಕೇಳೋದಿದ್ರೆ ಶಾಲಿನಿ ರಾಘವೇಂದ್ರ ಭಟ್ ವಡ್ಡರ್ಸೆ ಇವರು ಇವರು ಗರಡಿ ಭಟ್ರ ಮನೆಯವರು ಇವ್ರು ಎಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ನಾನು ಮೊನ್ನೆ ಲಾಟನ್ ಬೇಕಂತ ಹೇಳಿದಾಗಳಿಗೆ ಫೋನ್ ಮಾಡಿ ಹೇಳ್ರಿ ಶಾಲಿನಿ ಮೇಡಮ್ ಅವರು ನಮ್ಮನೆಗೊಂದು ಲಾಟನ್ ಇತ್ತು ಈ ಲಾಟನ್ ತಗೊಂಡೋಗಿ ಕಾರ್ಯಕ್ರಮ ಮಾಡಿ ಕಡೆಗೆ ನಮ್ಗೆ ಈ ಲಾಟನನ್ನು ವಾಪಸ್ ಕೊಡಿ ಯಾಕಂತ ಹೇಳಿದ್ರೆ ಇದು ನನ್ನ ಮಾವನ ಹಳೆ ನೆನಪು ಅಂತ ಹೇಳ್ರೆ ಅವ್ರ ಮಾವನ ಹಳೆ ನೆನಪು ಅಂಬ್ರಿ ಈ ಒಂದು ಲಾಟನ್ ಇವತ್ತಿನವರಿಗೂ ಒಳ್ಳೆ ರೀತಿ ಜಾಗೃತಿ ಮಾಡಿ ಇಟ್ಕೊಂಡಿರ ಹಂಗೆ ಈ ಕಾರ್ಯಕ್ರಮ ಮುಗಿಸಿ ಅವರಿಗೆ ಈ ಲಾಟನನ್ನು ನಾವು ಹಾಗೆ ಒಳ್ಳೆ ರೀತಿಯಾಗಿ ಮುಡಿಸುತ್ತೆ ಅವ್ರು ಕೊಟ್ಟದ್ದೇ ಹೆಚ್ಚು ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಗ್ಯಾಸ್ ಲೈಟ್ ಸ್ವಲ್ಪ ಹಾಳಾಯಿಕೆ ಇದೈತಿ ಈ ಗ್ಯಾಸ್ ಲೈಟನ್ನು ಸರಿ ಮಾಡಿ ಕೊಟ್ಟರು ಇವತ್ತಿನ ದಿವಸದಂಗು ಒಂದು ಗ್ಯಾಸ್ ಲೈಟನ್ನು ನಮಗೆ ಸರಿ ಮಾಡಿ ಕೊಟ್ಟದ್ದು ಯಾರು ಕೇಳಿದ್ರೆ ರಮಾನಂದ ಬಂಗೇರ್ ಅಂದೇಳಿ ಪಾಂಡೇಶ್ವರದವರು ಅವರು ಒಳ್ಳೆ ನಾಟಕ ಕಲಾವಿದರು ಹೌದು ಹಾಗೆ ನಮಗೆ ಒಳ್ಳೆ ಸಹಾಯಕರು ಹೌದು ನಾವು ಹೇಳಿದ್ರು ಕೂಡಲೇ ಇದೊಂದು ಗ್ಯಾಸ್ ಲೈಟನ್ನು ಒಳ್ಳೆ ರೀತಿಯಾಗಿ ಸಮ್ ಮಾಡಿ ಅದು ಒಳ್ಳೆ ಉರುವಂಗೆ ಮಾಡಿ ನಮ್ಮ ತಂದು ಕೊಟ್ಟಿರೆ ಭಾರಿ ಉಪಕಾರ ಮಾಡಿದಾರೆ ಇವರೆಲ್ಲರೂ ಇವರೆಲ್ಲರ ಸಹಕಾರದಿಂದವೇ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಏನಂದ ಹೇಳಿದ್ರೆ ಒಂದು ಉತ್ಸಾಹ ಬಂತು ಮಾಡೋಕೆ ಒಂದು ಹುರುಪು ಬಂತಂದೇಳಿ ಹೇಳಕ್ಕೆ ಈ ಗ್ಯಾಸ್ ಲೈಟ್ ಮತ್ತು ಈ ಲಾಟನಿನ ಇತಿಹಾಸ ಸುಮಾರು ಮುಂಚಿತ್ತು ಅದನ್ನಂತ ಹೇಳಿದ್ರೆ ನಾವು ಹೇಳೋಷ್ಟು ಸಾಪಾಯ್ ಕಾಣ್ತಿಲ್ಲ ಯಾಕಂದ ಹೇಳಿದ್ರೆ ನಿನ್ನೆ ಮೊನ್ನೆ ಹೊಡೆದಾರೆ ನಮಗೆಲ್ಲ ಇದ್ರ ಬಗ್ಗೆ ಅಷ್ಟು ಗೊತ್ತಿರ್ತಿಲ್ಲ ಅದಕ್ಕೆ ನಾವು ಗೊತ್ತಾದವ್ರು ಹಿರಿಯರ ಹತ್ರ ಕೂಕಂಡು ಅದ್ರ ಬಗ್ಗೆ ಮಾತಾಡುವ ಇವತ್ತು ಇದನ್ನು ಹಚ್ಚಿ ತೋರಿಸುವರು ಮತ್ತು ಇದ್ರ ಬಗ್ಗೆ ಮಾಹಿತಿ ನೀಡುವರು ನಾನು ಮರಕಾಲ ನೈಲಾಡಿ ಸಂಪಿಕಟ್ಟೆಯವರು ಅವ್ರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ಇವತ್ತಿನ ಕಾರ್ಯಕ್ರಮದಾಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೊಂಬ ಹಿಂದಿನ ಒಂದು ಕಾಲದಂಗೆ ಈ ಗ್ಯಾಸ್ ಲೈಟ್ ಮತ್ತು ಲಾಟನ್ ಅಂತ ಹೇಳಿದ್ರೆ ಅದಕ್ಕೊಂದು ಭಾರಿ ಬೇಡಿಕೆ ಇದ್ದಿತ್ತು ಬೇಡಿಕೆ ಅಂತ ಹೇಳಿದ್ರೆ ಅದರದ್ದು ಮತ್ತು ನಮ್ಮ ಜನರದ್ದು ಒಡನಾಟ ಭಾರಿ ಒಳ್ಳೆ ರೀತಿಯಾಗಿದ್ದಿತ್ತು ಒಬ್ರಿಗೊಬ್ರು ಹೊಂದ್ಕೊಂಡು ಒಳ್ಳೆ ರೀತಿಯಾಗಿದ್ದೀರಾ ಅಂತ ಹೇಳಿದ್ರೆ ಒಂದು ಮನೆ ಅಂತ ಹೇಳಿದ್ರ ಮೇಲೆ ಸುರಿನಾಗಿ ಚುಮ್ಣಿ ಎಲ್ಲ ಇದ್ದಿತ್ತಂದ್ರೆ ಕಡಿ ಕಡಿಗೆ ಸ್ವಲ್ಪ ಅನುಕೂಲ ಆದ ಮೇಲೆ ಈ ಲಾಟನ್ ಗ್ಯಾಸ್ ಲೈಟ್ನೆಲ್ಲ ತಂದು ಬೆಚ್ಕೊಂಡ್ರೆ ಮನೆಗೆ ಏನಾದ್ರು ಒಂದು ಶುಭ ಕಾರ್ಯ ಆಗ್ದಿದ್ರೆ ಒಳ್ಳೆ ಕೆಲಸಕ್ಕೆ ಒಂದು 8-10 ಜನ ಕೂಡ್ದಲ್ಲೆಲ್ಲ ಇದ್ರದ್ದು ಉಪಯೋಗ ಭಾರಿ ಇದ್ದಿತ್ತು ಹಿಂದಿನ ಕಾಲದಂಗೆ ಇದನ್ನು ಒಳ್ಳೆ ರೀತಿಯಂಗೆ ಉಪಯೋಗಿಸ್ಕೊಂಡ್ರೆ ಭಾರಿ ಇದನ್ನು ಹಿಡ್ಕೊಂಡು ಮೆರೆದ್ರೆ ಕಡೆ ಕಡೆಗೆ ಮುಂದೆ ಈ ಕಾಲ ಎಲ್ಲ ಬದಲಾತ ಬಂದಂಗೂ ಬೇರೆ ಬೇರೆ ಸಹಾಯತೆಲ್ಲ ಬಂದಾಗಳಿಕೆ ಇಷ್ಟೊಳ್ಳೆ ಉಪಕಾರ ಮಾಡಿದಂತಹ ಈ ಗ್ಯಾಸ್ ಲೈಟ್ ಹಾಗೆ ಲಾಟನ್ಗಳನ್ನೆಲ್ಲ ಅಷ್ಟೇ ಪಕ್ಕನೆ ತೆಗೆದು ಮುಲ್ಲಿಗೆ ಬಿಸಾಡಿಬಿಟ್ರು ಅದು ಯಾವುದನ್ನು ಮರು ಬಳಕೆ ಮಾಡೋಕ್ಕೆ ಹೋಯಿಲ್ಲ ಅಂತ ಹೇಳಿದ್ರೆ ಮಾಡೋಕ್ಕೂ ತಾಪತ್ರಯಕ್ಕೂ ಸಾಕು ಮತ್ತು ಕೆಲವರಿಗೆಲ್ಲ ಬೇರೆ ಬೇರೆ ಬಂದಾಗಳಿಗೆ ಓ ಇದನ್ನ ಅಂತ ಈ ಲಾಟನ್ ಅದೇ ಅಂತ ಈ ಗ್ಯಾಸ್ ಲೈಟ್ ಅಂತ ಅದು ಬರೀ ತಾಪತ್ರೆ ಅದನ್ನ ಹಚ್ಚೋದು ಯಾರು ಬೆಚ್ಚೋದು ಯಾರು ಹಾಗೆಲ್ಲ ಮಂಡಿಗೆ ಬಂದಿಕ್ಕೂ ಸಾಕು ಅದೆಲ್ಲ ಕಾರಣದಿಂದ ಎಂತಾಯ್ತು ಅಂತ ಹೇಳಿದ್ರೆ ನಮಗೆ ದಾರಿಗೆ ಬೆಳಕಾ ಇದ್ದಂಥದ್ದು ಈ ಗ್ಯಾಸ್ ಲೈಟ್ ಮತ್ತು ಲಾಟನ್ಗಳು ಅಲ್ಲೇ ಮುಲ್ಲಿಗೆ ಬಿದ್ದು ಎಲ್ಲೋ ಒಂದು ಮುಲ್ಲೆ ಬಿತ್ಕೊಂಡು ಬಿಸಿಲು ಮಳೆಯೆಲ್ಲ ತಾಂಗಿ ಅಲ್ಲಲ್ಲೇ ಹೊಟ್ಟೆಯಾಗಿ ಹಾಳಾಗಿ ಹೋದು ಆ ಕಾಲದ ಬಗ್ಗೆ ಇವತ್ತಿನ ಸಂಚಿಕೆ ಹೆಂಗೆ ಸ್ವಲ್ಪ ನಾವು ಮಾತಾಡುವ ಹಾಗೆ ತಿಳ್ಕೊಂಡ್ಬಪ್ಪ
ಈಗ ಗ್ಯಾಸ್ ಲೈಟ್ ಹಚ್ಚೋದು ಹ್ಯಾಂಗ ಅಂತ ಹೇಳಿ ನಿಮ್ಗೆ ತೋರಿಸಿಕೊಡುತ್ತೆ. ಸಮ್ ಮಾಡಿ ಕಣ್ಕಣಿ, ಗ್ಯಾಸ್ ಲೈಟ್ ಹಚ್ಚೋದು ಅಷ್ಟು ಕುಶಲಿನ ಕೆಲಸ ಅಲ್ಲ. ಅದಕ್ಕೆ ಅದೊಂದು ನಾಜುಕತನ ಇತ್ತು, ಅದಕ್ಕೆ ಅದೊಂದು ಕಲೆ ಇತ್ತು. ಅದನ್ನು ಹಚ್ಚೋ ಕ್ರಮ ಹ್ಯಾಂಗ ಅಂತ ಹೇಳಿ ಈಗ ತೋರಿಸಿಕೊಡ್ತಾರೆ. ಸರಿ ಮಾಡಿ ಕಣ್ಕಣಿ. ಹಾಂ, ಮೊದಲಿಗೆ ಈಗ ಗ್ಯಾಸ್ ಲೈಟ್ ಹಚ್ಕರೆ ಅಂತ ಮಾಡ್ಕ. ಗ್ಯಾಸ್ ಲೈಟ್ ಹಚ್ಕರೆ ಒಂದು ಮೆಂಟ್ಲ್ ಅಂದ್ರೆ ಇರುತ್ತೆ. ಹಾಂ, ಮೆಂಟ್ಲ್ ಇದ್ರ ಒಳಗಿರುತ್ತಲ್ಲ. ಇದ್ರ ಒಳಗಿರುತ್ತಲ್ಲ ಅದು. ಹಾಂ, ಇದನ್ನು ಏಡಿ ಇದು ಸ್ಕ್ರೂ ಲೂಸ್ ಮಾಡಿ. ಹಾಂ, ಇದನ್ನ ಮೇಲೆ ತೆಗೆದು. ಹಾಂ, ಅದಕ್ಕೆ ಮೆಂಟಲ್ ಕಟ್ಟು. ಹಾಂ, ಕಟ್ಟುದು. ಹಾಂ, ಈ ಬುಡಿನ ತೆಗ್ದು ಇದನ್ನ ಹಿಂಗ ಇಲ್ಲಿ ತಿರ್ಗಾಣಿ ಇತ್ತಲ್ಲ, ತಿರ್ಗಾಣಿ ಇತ್ತಲ್ಲ, ಇದನ್ನ ಲೂಸ್ ಮಾಡಿ ಇದನ್ನ ಮೇಲೆ ಎತ್ತು ಬತ್ತು. ಹಾಂ, ಈ ಬುಡಿ ತೆಗೋದು. ತೆಗೋದು. ಹಾಂ, ತೆಗೆದು ಮೆಂಟಲ್ ಕಟ್ಟಿ ಮೆಂಟ್ಲ್ ಇದ್ರೊಳಗೆ ಇತ್ತೀಗ. ಹಾಂ, ಈ ಮೆಂಟ್ಲನ್ನ ಓ ಅಲ್ಲಿ ಒಳಗೆ ಇದ್ರೊಳಗೆ ಇತ್ತಲ್ಲ, ಈಗ ಇಲ್ಲ ಮೆಂಟ್ಲ್ ಕಟ್ಟಿತ್ತಲ್ಲ, ಕಟ್ಟಿ ಸ್ವಲ್ಪ ಇದನ್ನ ಸ್ವಲ್ಪ ಎಳೆದ. ಹಾಂ, ಈಗ ಸ್ವಲ್ಪ ತಿಪ್ಪಿ. ಹಾಂ, ಬಿಡು ಕಟ್ಟರು ಮೇಲೆ ಮೆಂಟ್ಲನ್ನು ಹಿಂಗೆ ತಿಪ್ಪಿ ಬಿಡು. ತಿಪ್ಪಿ ಬಿಟ್ಟು ಇಲ್ಲ ಚೂರು ಗಾಳಿ ಹಾಕಿ ಸ್ವಲ್ಪ ಎಣ್ಣೆ ಬಿಡು. ಹಾಂ, ಇಲ್ಲ ಟೈಟ್ ಮಾಡಿ, ಇದು ಟೈಟ್ ಮಾಡ್ಕೊಂಡು. ಹಾಂ, ಸ್ವಲ್ಪ ಚಿಮಣೆಣ್ಣೆ ಗಾಳಿ ಹಾಕಿ ಚಿಮಣೆಣ್ಣೆ ಬಿಡು ಸ್ವಲ್ಪ. ಹಾಂ, ಇದನ್ನ ಇಲ್ಲ ಟೈಟ್ ಮಾಡಿದ ಮೇಲೆ ಇಲ್ಲಿ ಈಚೆ ಬದಿಗೆ ಗಾಳಿ ಹೊಡೆದಿತ್ತು. ಈ ಸ್ಟೌವಿಗೆಲ್ಲ ಗಾಳಿ ಹೊಡಿತಲ್ಲ, ಗಾಳಿ ಹೊಡಿತಲ್ಲ. ಹಾಂ, ಇದು ಗಾಳಿ ಹೊಡೆದ ನಂತರ ಸ್ವಲ್ಪ ಎಣ್ಣೆ ಬಿಡು. ಹಾಂ, ಬಿಡುದು ಎಣ್ಣೆ ಬಿಟ್ಟ ನಂತರ ಆ ಮೆಂಟ್ಲು ಎಣ್ಣೆಯಲ್ಲಿ ಚೆಂಡೆ ಒದ್ದೆ ಹತ್ತು. ಹಾಂ, ಚೆಂಡಿ ಹತ್ತು. ಹಾಂ, ಚೆಂಡಿ ಆದ ಮಾತ್ರ ಸ್ವಲ್ಪ ಹೊತ್ತು ಹಚ್ಚೋದು. ಹಾಂ, ಕಡ್ಡಿಕಿರಿ. ಹಾಂ, ಕಡ್ಡಿಕಿರಿ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಅದು ಇದಾದ ಮೇಲೆ ಮೆಂಟ್ಲು ಸ್ವಲ್ಪ ಸಣ್ಣದ ಹತ್ತಿರ ಬತ್ತು. ಹಾಂ, ಆ ನಂತರ ಮತ್ತೆ ಫುಲ್ ಗಾಳಿ ಹಾಕಿ ಸ್ವಲ್ಪ ಜಾಸ್ತಿ ಇದನ್ನ ಪಿನ್ ಹೊಡೆದ್ರೆ ಸರಿ. ಹಾಂ, ಪಿನ್ ಹೊಡೆದ್ರೆ ಸರಿ. ಈಗ ಆದರೆ ಹ್ಯಾಂಗ ಒಂದು ಹಳೆ ಮೆಂಟ್ಲೆ ಇತ್ತು. ಈಗ ಅದನ್ನೀಗ ಹ್ಯಾಂಗ ಮಾಡು ಕ್ರಮ ಅಂತ ತೋರಿಸ್ತೀನಿ. ಬೆಂಕಿಪಟ್ಟಣ ಇತ್ತಲ್ದ, ಇದನ್ನೆಲ್ಲ ಟೈಟ್ ಮಾಡ್ಕೊಂಬಲ್ಲ, ಟೈಟ್ ಮಾಡ್ಕೊಂಡಿಲ್ಲ ಆ ತಿರ್ಗಾಣಿ ಟೈಟ್ ಮಾಡ್ಕೊಂಡು ಬಿಗಿ ಮಾಡ್ಕೊಂಡು ಈಚೆಗೆ ಹಿಂಗೆ ಗಾಳಿ ಹಾಕು. ಹಾಂ, ಗಾಳಿ ಹೊಡೋದು. ಹ್ಞೂ, ಹಾಂ, ಗಾಳಿ ಹೊಡೆದ್ರತ್ತಿ ಓ ಇಲ್ಲಿ ಎಣ್ಣೆ ಬತ್ತಲ್ದ ಮೇಲೆ. ಹೋ, ಅಲ್ಲಿ ಎಣ್ಣೆ ಬತ್ತು. ಹಾಂ, ಬಂತು ಎಣ್ಣೆ, ಬಂತು ಬಂತಲ್ಲ. ಹಾಂ, ಬೆಂಕಿ ಇಡ್ಕಂತ ಇಲ್ಲಿಗ ಇದನ್ನ ಸೆಟ್ಲ್ ಮಾಡ್ಕೊ. ಇಲ್ಲಿ ಸ್ವಲ್ಪ ಸೆಟ್ಲ್ ಮಾಡ್ಕೊ, ಈಗ ಸಮ ಹಿಡಿದ್ರ ಮೇಲೆ ಸ್ವಲ್ಪ ಸೆಟ್ಲ್ ಮಾಡ್ಕೊ. ಮೊದ್ಲಿಗೆ ಹಿಂಗೆ ತಗದಾಗ ಊರಿತ್ತಲ್ದ, ಪಟ್ಟಿ ಹಾಗೆ ತಗದಾಗ ಊರಿತ್ತು, ಕಡೆ ಲೆವೆಲಿ ಬತ್ತದು. ಹಾಂ, 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 ಈಗ ಸಮ ಎಣ್ಣೆ ಅದಕ್ಕೆ ಬಿಟ್ಟರೆ ಮೇಲೆ ಇದನ್ನು ಚೂರು ಸೆಟ್ಲ್ ಮಾಡೋದಿಲ್ಲ. ಹೌದೌದು, ಗಾಳಿ ಹರಿ ಬಿಡೋದು. ಅದು ಸ್ವಲ್ಪ ಬಿಸಿ ಆಯ್ಕೆ, ಈ ಬರ್ನಲ್ಲೆಲ್ಲ ಬಿಸಿ ಆಯ್ಕೆ. ಬಿಸಿ ಆಯ್ಕೆ, ಹೌದೌದು. ಕಡೆ ಮತ್ತೆ ಹೊಡೋದ, ಸ್ವಲ್ಪ ಗಾಳಿ ಹೊಡಿಕೆ ಹೊಡಿ. ಆನಂತರ ಈ ಪಿನ್ ಇತ್ತಲ್ಲ, ಹಾಂ, ಸ್ವಲ್ಪ ಈಗ ಸರಿ ಮಾಡಿಸಿ, ಅದರ ಹೆಚ್ಚು ಕಮ್ಮಿ ಮಾಡ್ಕೋ. ಇಲ್ಲಿ ಉರ್ಸ ಪಿನ್ನಾಗ ಸ್ವಲ್ಪ ಇದು ಮಾಡಿ ಸ್ವಲ್ಪ ಉರ್ಸಿಸಿ. ಇದು ಗ್ಯಾಸ್ ಲೈಟ್ ಸ್ವಲ್ಪ ಹಾಳು ತಪ್ಕೋ, ಬೆಂಕಿ ಒಂಚೂರ ಹೆಚ್ಚು ಕಮ್ಮಿ ಆಗ್ತದೆ, ಪಿನ್ ಇದೆ ಅಂತದ್ದು ಒಂಚೂರು ಹೆಚ್ಚು ಕಮ್ಮಿ. ಅದು ಆ ಕಂಬದಲ್ಲಿ ಮೇಲೆ ಎಣ್ಣೆ ಹಾರುತ್ತೆ, ಎಣ್ಣೆ ಹಾರದು ಇದ್ರೊಳಗೆ ಬಂದು ಅದು ಅದಕ್ಕೆ ಹೊಯ್ಕು. ಹಾಂ, ಇದ್ರೊಳಗೆ ಬಂದು ಅದಕ್ಕೆ ಕೆಳಗೆ ಇಳಿಕದು, ಕೆಳಗೆ ಮೆಂಟ್ಲಿಗೆ ಹೊಯ್ಕು. ಹಾಂ, ಅದು ಸ್ವಲ್ಪ ಕ್ರಾಸ್ ಆಗಿರ್ತದೆ, ಹಳತಲ್ಲ. ಹಾಂ, ಒಂದೊಂದು ಸಲ ಹೆಚ್ಚು ಕಡಿಮೆ ಆಗ್ತದೆ, ಚೂರು ಹೆಚ್ಚು ಕಮ್ಮಿ. ಅಲ್ದಿದ್ರೆ ಇನ್ನೂ ಬೆಳಕು ಜಾಸ್ತಿ ಬರ್ತದೆ, ಒಳ್ಳೆ ಬೆಳಕು ಬರ್ತದೆ, ಒಳ್ಳೆ ಬರ್ತದೆ. ಅಷ್ಟು ಲೈಕ್ ಇರುತ್ತೆ, ನಿಮ್ಮೊಂದು ಕರೆಂಟ್ ಬಲ್ಪಿನಷ್ಟು ಬೆಳಕು ಬರ್ತದೆ, ಅಷ್ಟು ಬೆಳಕು ಬರ್ತದೆ. ಹಾಂ, ಸರಿ, ಈ ರೀತಿ ಕಡೆಗೆ ಮತ್ತೆ ನಂಗೆ ಸುಧಾರ್ ಇದನ್ನು ಸೆಟ್ಲ್ ಮಾಡ್ಕೊಂಡು ಸರ್. ಗಾಳಿ ತದ ಸರಿ. ಹಾಂ, ಗಾಳಿ ತದ ಸರಿ. ಈಗ ಲಾಟನ್ನು ಹಚ್ಚೋದು ಹ್ಯಾಂಗ ಅಂದೇಳಿ ಒಂದು ಹೇಳಿಕೊಡಿ ನಮ್ಗೆ. ಅದು ಹೇಳ್ರೆ ಹ್ಯಾಂಗ ಮಾಡ್ಕೊಂಡ್ಕ ಅದನ್ನ, ಅದನ್ನ ಹಿಡ್ಸೋದು ಹ್ಯಾಂಗೆ, ಪ್ರತಿಯೊಂದು ಕ್ರಮನ್ನು ನೀವು ಹೇಳ್ತಾ ಹೇಳ್ತಾ ಮಾಡಿನಿ, ಆಗಲಿಕ್ಕೆ ಕಾಂಬಾರಿ ಎಲ್ಲರಿಗೂ ಸರಿಯಾಗಿ ಗೊತ್ತಾಯ್ತು. ಆಯ್ತು, ಲಾಟನ್ ಹಚ್ಚಿಕರೆ ಇದನ್ನು ಪಸ್ಟ್ ಮೇಲೆ ಎತ್ಕೊಂಡು. ಇದೊಂದು ತಿರ್ಗಾಣಿ ಕಂಡಾಗಲ್ಲ, ತಿರ್ಗಾಣಿ. ಹಾಂ, ಇಲ್ಲಿ ಅದನ್ನ ಮೇಲೆ ನೆಗ್ರಗತ್ತಿಗೆ ಈ ಬುಯಿಡಿ ಸಮೇತ ಮೇಲೆ ಹತ್ತು. ಈ ಬುಯಿಡಿ ಮೇಲೆ ಹೋದ ಮೇಲೆ ಅದ್ರ ತಗ್ಗಿಗೆ ಒಂದು ಬತ್ತಿ ಇತ್ತು, ಬತ್ತಿ ಇತ್ತು. ಹಾಂ, ಬತ್ತಿಗೆ ಅದನ್ನ ಕಡ್ಡಿ ಕಿಡಿ ಕೊಡುದು, ಕಡ್ಡಿ ಕೊಡುದು. ಹಾಂ, ಕಾಂಬ ಕೊಡಿನಿ, ಕೆಳಗೆ ಬತ್ತಿ ಇತ್ತು. ಹಾಂ, ಹಿಂಗೆ ಕೊಟ್ಟು. ಹಾಂ, ಇದಕ್ಕೆ. ಹಾಂ, ಈಗ ಇದಾದ್ಮೇಲೆ. ಹಾಂ, ಹಗೂರ ಇದನ್ನು ಕೆಳಬಿಡ್ಕ. ಹಾಂ, ಕೆಳಬಿಟ್ಟ. ಹಾಂ, ಇದು ಸ್ವಲ್ಪ ಕೆಳಬಿಟ್ರ ಮೇಲೆ ಓ ಈ ತಿರ್ಗಾಣಿಗೆ ಬತ್ತಿನ ನಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು. ಈಗ ಕಡಿಮೆ ಮಾಡಿದ್ರೆ ಕಡಿಮೆ ಹತ್ತು, ಮೇಲೆ ಮಾಡಿದ್ರೆ ಜಾಸ್ತಿ ಹತ್ತು. ಬತ್ತಿ ಅಡ್ಜಸ್ಟ್ಮೆಂಟ್ ಮಾಡೋ, ಬತ್ತಿ ಅಡ್ಜಸ್ಟ್ಮೆಂಟ್. ಹಾಂ, ಓ ಇದನ್ನ ಇದ್ರಂಗೆ ಎಣ್ಣೆ ಹಾಕೋಕೆ, ಚಿಮಣಿ ಎಣ್ಣೆ ಹಾಕು. ಹಾಂ, ಇದಕ್ಕೆ ಚಿಮಣಿ ಎಣ್ಣೆ ಹಾಕೋಕೆ ಈ ಬುಡಿನ ಇಲ್ಲಿ ಹಿಮಡಿ ತಿರುಸಿ ತೆಗೆದ್ರೆ ಇದಕ್ಕೆ
ಚುಮಣೆ ಎಣ್ಣೆ ಹಾಕುದು. ಚುಮಣೆ ಹಾಕಿದ್ಕೆ ಇದಕ್ಕೆ ಚುಮಣೆ ಎಣ್ಣೆ ಹಾಕುದು. ಕಡಿಕೆ ಈಗ ಬತ್ತಿ ಒಂದ ಈಗ ಉರ್ದು ಉರ್ದು ಖಾಲಿ ಆಯ್ತಪ್ಪ, ಖಾಲಿ ಮೇಲೆ ಅದಕ್ಕೆ ಬತ್ತಿ ಹಾಕಿ ಇದನ್ನ ತೆಗೆದು ಮತ್ತೊಂದು ಬತ್ತಿ ಹಾಕತ್ತದ. ಈಗ ಈ ಲಾಟನಿಗೆ ಅದರದ್ದು ಒಂದು ಬತ್ತಿ ಅಲ ಇದೆ ಬತ್ತಲ್ದ ಬೇರೆ ಅಲ್ಲದೆ ಮೊದಲು ಬತ್ತಿ ಇತ್ತು ಬೇಕಟ್ಟಿತ್ತು ಮೊದಲ. ಯಾಕಂದ್ರೆ ಈ ಒಂದು ದಪ್ಪ ಪಟ್ಟಿಕಂಡ ಪಟ್ಟಿ ಎಲೆಕ್ಟ್ರಿಕ್ ಪಟ್ಟಿಕಂಡಾಗಿರುದು ಎಲೆಕ್ಟ್ರಿಕ್ ಬತ್ತಿ ಪಟ್ಟಿಕಂಡಾಗಿ ಬತ್ತಿತ್ತು. ಅಂದ್ರೆ ಈಗ ಇದಕ್ಕೆ ಒಂದು ವೇಳೆ ಈಗ ಬತ್ತಿ ಉರ್ದು ಹೋಯ್ತನ್ ಮಾಡುವ, ನಾವು ಬಟ್ಟಿಂದ ಬೇರೆ ಮಾಡಿ ಹಾಕ್ರಾತಿಲ್ಲ, ಬಟ್ಟಿಂದ ಮಾಡಿರೋದು ಆಗಲೇ ಬತ್ತಿಲ್ಲ, ಸರಿಯಾಗಿ ಅದಕ್ಕೆ ಬತ್ತಿಲ್ಲ. ಈ ನಾವು ತಿರ್ಸುತ್ತಲ್ಲ ಅದು ಸರಿಯಾದ ಮೇಲ್ಬಪ್ಪಕ್ಕೆ ಕೆಳಬಪ್ಪಕ್ಕೆ ರೆಡಿಯೇ ಇರ್ಕದು. ಚುಮಣೆ ಕಂಡ ಯಾವುದೋ ಒಂದು ಅರ್ಬಿ ತೆಗೆದು ಹಾಕು ಕಾತಲ್ಲ, ಚುಮಣಿ ಅದು ತಿರ್ಸಿ ಇದು ಮಾಡ ತಿರ್ಗಾಣಿ ಬತ್ತಿಯಾಗೆ ಬರ್ಕ ಮೇಲೆ ಪಟ್ಟಿ ಅದನ್ನ ಹಿಂಗೆ ತಿರ್ಸಿ ಅದಕ್ಕೆ ಲಕ್ತ ಮಾಡಿ ಹಿಂಗೆ ಹಾಕುದು. ಅರೆ ಬರ್ಕ ಮೇಲೆ ಕೆಳಗೆ ಮಾಡಿರತಿ ಸಣ್ಣದ ಅಪ್ಪನ ಮನೆ ದೊಡ್ಡದ ಅಪ್ಪನ ಮನೆ ಇರ್ಕದು ಮಾಡ್ಕೋದು. ಆಗಳಿಕ ಅದು ಒಂದು ಅಲ ಇದೆ ಒಂದು ಅಂಗಡಿಗೆಲ್ಲ ಸಿಕ್ತಿದ್ದೆ ಲಾಟನ್ ಬತ್ತಿ ಅಂಬದೆ ಎಲ್ಲ ಅಂಗಡಿಗೂ ಇರ್ತಿತ್ತು ಆಗಳಿಕೆ. ಈಗ ಲಾಟನ್ ಇಲ್ಲ, ಲಾಟನ್ ಇಲ್ಲ, ಬತ್ತಿ ಇಟ್ಕೊಂಡ ಏನು ಪ್ರಯೋಜನ ಇಲ್ಲ. ಅದು ಕಡಿಕೆ ಈ ಬುಯ್ಡಿ ಇತ್ತಲ್ಲ, ಈ ಬುಯ್ಡಿ ಯಾವುದಕ್ಕೆ ಅದೀಗ ಅದರದ್ದು ಈ ಗಾಳಿ ಬೇಕಲ್ಲ ಅದಕ್ಕೆ ಹಂಗೆ ಈ ಬುಯ್ಡಿ ಇಪ್ಪದೆ ಅಂತದ್ದು. ಗಾಳಿ ಅಂತ ಹೇಳ್ರೆ ಇದು ಹೆರಗಿನ ಗಾಳಿ ಬಂದರೆ ಅದಕ್ಕೆ ಒಳಗೆ ಹೋಗ್ತಿಲ್ಲ, ಒಳಗಿಂದ ಹೆರಗೋಕ್ಕೆ ಬಟ್ಟಿ ಬಟ್ಟಿ ಒಳಗಿಂದ ಹೊಗೆ ಎಲ್ಲ ಹೆರಗೋ ಬಟ್ಟಿ ಅದು ಬೆಂಕಿ ಉರಿಕರ್ ಗಾಳಿ ಬೇಕಲ್ಲ ಅದಕ್ಕೆ ಒಳಗೆ ಹೋಪ್ನ ಮನೆ ಅದಕ್ಕೆ ಸಿಕ್ಕತ್ತೆ ಅಷ್ಟೇ. ದಡ್ಡ ಗಾಳಿ ಅದ್ರೊಳಗೆ ಹೋಗ್ತಿಲ್ಲ, ದಡ್ಡ ಗಾಳಿ ಹೋಗ್ತಲ್ಲ. ಮೊದಲೆಲ್ಲ ಗಾಡಿಯರೆಲ್ಲ ಇದನ್ನ ಹಿಂಗೆ ಮಾಡಿ ಅಡ್ಡ ಮಾಡಿ ಕಟ್ಕೊಂಡು ಹೋಗ್ತಿದ್ರು ಹೋಗ್ತಿದ್ರು ಯಾಕಂದ್ರೆ ಹೆರಿಗೆ ಈ ಬುಡಿ ಇಪ್ಪದೆ ಯಾಕಂದ್ರೆ ಗಾಳಿ ಬೀಸಬೇಕಂದೇಳಿ ಅದಕ್ಕೆ. ಕಡಿಕೆ ಈಗ ಈ ಗ್ಲಾಸ್ ಇತ್ತಲ್ಲ, ಇದೀಗ ಸಮ ಉರ್ದು ಉರ್ದ ಆದ್ಮೇಲೆ ಇದಕ್ಕೆ ಮಸಿ ತುಂಬಿಕಂತ, ಮಸಿ ತುಂಬಿಕೊಂಡ ಆದ್ಮೇಲೆ ಈ ಬುಡಿಯನ್ನು ಕಳಚಿ ಈ ಗ್ಲಾಸನ್ನೆಲ್ಲ ಚೊಕ್ಕ ಮಾಡಿ ಮತ್ತೆ ಹಾಕುದಲ್ದ ಬಟ್ಟೆ ಒರೆಸಿ ಮತ್ತೆ ಹಾಕ್ಲಕ್ಕೆ ಮತ್ತೆ ಹಂಗೆ ಈಗ ಇದ್ರೆ ಮಸಿ ಇತ್ತು ಲೈಟ್ ಕಡಿಮೆ ಇತ್ತು ಬೆಳಕು ಕಮ್ಮಿ ಆಯ್ತು, ಮಸಿ ತುಂಬಿಕೊಂಡು ಬೆಳಕು ಕಮ್ಮಿ ಆಯ್ತು ಕಪ್ಪು ಕಟ್ಟತ್ತಲ್ಲ ಎಲ್ಲ ಬದಿಗೆ ಏನು ಮಾಡ್ರೆ ಒಳ್ಳೆ ಬೆಳಕು ಬತ್ತದೆ ಸಾಬ್ ಬತ್ತ ಹಂಗೆ ಬೇಕು ಹಂಗೆ ಮಾಡ್ಕೊಂಡ್ಲಕ್ಕ. ಈಗ ನಿಮ್ಗೆಲ್ಲರಿಗೆ ನಾವು ಲಾಟನ್ ಹಚ್ಚೋದು ಮತ್ತು ಗ್ಯಾಸ್ ಲೈಟ್ ಹಚ್ಚೋದು ಎಡ್ನು ತೋರಿಸಿಕೊಟ್ಟಿತ್ತು. ಇವತ್ತಿನ ಕಾರ್ಯಕ್ರಮದಂಗೆ ನಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋರು ಮತ್ತು ಇದನ್ನು ಹಚ್ಚು ರೀತಿ ಕ್ರಮನ್ನೆಲ್ಲ ತೋರಿಸಿಕೊಡುವರು ಯಾರು ಕೊಟ್ಟದ್ದು ಯಾರಂತ ಹೇಳಿರಿ ಇಷ್ಟದವರಿಗೆ ನಮ್ಮ ನೈಲಾಡಿ ಸಂಪಿಕಟ್ಟಿ ಮನೆ ನಾನು ಮರಕಾಲ ಅವರು. ಅವ್ರು ಇದಕ್ಕೂ ಮುಂಚೆ ನಮ್ಗೆ ಕೆಲವೊಂದು ಸಂಚಿಕೆಗೆ ಬಂದಿರು, ಪಿಟ್ಲಿ ಮಾಡಿಸ್ರಿ ಪಿಟ್ಲಿ ಮಾಡೋದು ಹ್ಯಾಂಗಂದು ಹೇಳಿಕೊಟ್ಟಿರ, ಮುಂಚೆ ಸೂಡಿ ಮಾಡೋದು ಹ್ಯಾಂಗಂದೇಳಿ ಹೇಳಿಕೊಟ್ಟಿರ, ಬೇರೆ ಬೇರೆ ಚನ್ನಿ ಆಡಿಸ್ರಿ ಚನ್ನಿಮಣಿ ಆಡೋದು ಹ್ಯಾಂಗಂದೇಳಿ ಹೇಳಿಕೊಟ್ಟಿರ, ಬೇರೆ ಬೇರೆ ಸಂಚಿಕೆ ಹೆಂಗೆ ಬಂದಿರಿ. ಇನ್ನು ಮುಂದೆ ಇವರಿಂದ ಸುಮಾರು ಸಂಚಿಕೆಗಳಂಗೆ ನಾವು ಇವರೊಟ್ಟಿಗೆ ಬತ್ತತ್ತು ಮುಂದೆ ಇನ್ನು ಕೆಲವು ಮತ್ತು ಒಳ್ಳೊಳ್ಳೇದು ಹೇಳಿಕೊಡ್ತೀರಿ ಅವ್ರ. ಅದಕ್ಕೆ ಈಗ ಲಾಟನ್ ಹಚ್ಚೋದು ಮತ್ತು ಗ್ಯಾಸ್ ಲೈಟ್ ಹಚ್ಚೋದು ತೋರಿಸಿ ಆಯಿತು. ಮುಂದೆ ಅಂತ ಹೇಳಿದ್ರೆ ಇವೆರಡರ ಉಪಯೋಗ ಹಿಂದಿನ ಕಾಲದಂಗೆ ಈ ಕರೆಂಟ್ ಬೆಳಕು ಇಲ್ಲದಿದ್ದಾಗಳಿಕೆ ಸೋಲಾರ್ ಬೆಳಕು ಇಲ್ಲದಿದ್ದಾಗಳಿಕೆಲ್ಲ ಮನುಷ್ಯ ಇದನ್ನು ಈ ಲಾಟನ್ ಮತ್ತು ಗ್ಯಾಸ್ ಲೈಟನ್ನು ಎಷ್ಟು ಅವಲಂಬಿಸಿದ ಅಂಬುದನ್ನ ಇವತ್ತು ನಮಗೆ ಈ ನಾಣು ಮರಕಾಲ ಅವರು ತಿಳಿಸಿಕೊಡ್ತಾರೆ. ಈಗ ಹಿಂದಿನ ಕಾಲದಂಗೆ ಸುಮಾರು ಅಂದ ಹೇಳಿದ್ರೆ ಸಾಧಾರಣ ಅದು ಎಷ್ಟು ವರ್ಷದ ಹಿಂದಿತ್ತು ಅಂದೇಳಿ ನಿಮಗೂ ಗೊತ್ತಿಲ್ಲ, ನೀವು ಶಾಣಕ್ಕೆ ಸುರಿಗೂ ಇದನ್ನೆಲ್ಲ ಕಂಡ್ಕೊಂಡೇ ಇದ್ದಾರೆ. ಹಾಗಾಗಿ ಅದು ಎಷ್ಟು ವರ್ಷದ ಹಿಂದಿಂದ ಅಂದೇಳಿ ಸಾಮಾನ್ಯ ಯಾರಿಗೆ ಗೊತ್ತಿಲ್ಲ. ಅಂದರೆ ಆಗಳಿನ ಕಾಲದಂಗೆ ಇವೆರಡನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಿದ್ರು ಅಂದರೆ ಮನುಷ್ಯರ ದಿನನಿತ್ಯ ಜೀವನಕ್ಕೆ ಇದು ಬೇಕೇ ಬೇಕಾಯಿತು. ನಮಗೀಗ ಊಟ ತಿಂಡಿ ನೀರೆಲ್ಲ ಹ್ಯಾಂಗೆ ಬೇಕು ಅದ್ರ ಸಂಗತಿ ಕಸ್ಲಿ ಅರ್ಗತಿಗೆ ಲಾಟನು ಗ್ಯಾಸ್ ಲೈಟು ಒಂದು ಚುಮ್ಮಿ ಯಾರು ಮನೆಗೆ ಬೇಕೇ ಬೇಕಿದ್ದಿತ್ತು. ಆ ಕಾಲದಾಗ ಇದನ್ನು ಉಪಯೋಗಿಸ್ತಿದ್ದದ್ದು ಹ್ಯಾಂಗೆ, ನಿಮ್ಮ ಮನೆಗೆ ಎಷ್ಟು ಇದ್ದಿತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸಿಕೊಡಿನಿ. ನಮ್ಮನೆಯಲ್ಲಿ ಗ್ಯಾಸ್ ಲೈಟು ಲಾಟನ್ ಎರಡೂ ಇರಲಿಲ್ಲ, ಎರಡೂ ಇರಲ್ಲ. ಫಸ್ಟಿಗೆ ಚಿಮಣಿ ಬೆಳಕು ಚಿಮಣಿ, ಹಾಂ. ಆ ನಂತರ ಗಾಡಿ ಇದ್ದಾರ, ಹಾಂ, ಎತ್ತಿನ ಗಾಡಿ, ಎತ್ತಿನ ಗಾಡಿ ಇದ್ದಾರ, ಹಾಂ. ಇದೊಂದು ಲಾಟನ್ ಅಂದು ಮಾಡ್ಕೊಂಡ್ರು, ಲಾಟನ್ ಮಾಡ್ಕೊಂಡ್ರು. ಲಾಟನಿಗೆ ಬುಡಿ ಇರುತ್ತಲ್ಲ, ಹಾಂ, ಬುಡಿ ಇರ ಗಾಳಿಗೆ ವಾಪ್ಸಮಿ ಗಾಳಿ ನಂಗಿ ಹೋಗ್ಬಾರ್ದು ಅಂದೇಳಿ ಅದೊಂದು ಲಾಟನ್. ಮತ್ತೆ ಗ್ಯಾಸ್ ಲೈಟ್ ಅವ್ರ ಮೆಂಟ್ಲು ಊದಿರತ್ತಲ್ಲ ಗಜ ಬಜ, ಗ್ಯಾಸ್ ಲೈಟ್ ಗಾಡಿಗೆ ಹಾತಿಲ್ಲ, ಹಾತೆ ಇಲ್ಲ. ಅದೇ ಇದು ಮಾತ್ರ, ಇದು ಚಿಮಣೆಣ್ಣಿ ಬೆಳಕ ಹಾಪದು, ಚಿಮಣೆಣ್ಣಿ ಬೆಳಕಂಗ ಹಾಪದು. ಇದಕ್ಕೆ ಮತ್ತೆ ಅಲ್ಲ ಬಂದ ಬಸ್ ತಿಪ್ಪಕ್ಕೆ ಹೋಗಿ ಗಾಳಿ ಹೋಗುದಿಲ್ಲ, ಗಾಳಿ ಒಳಗೆ ಹೋಗುದಿಲ್ಲ, ಹಂಗಾಗಿ ಅದು ಉರಿತಿರತ್ತೆ. ಇದ್ರ ಹೊಗಿ ಹಾಪಕ್ಕೆ ಮೇಲೆಲ್ಲ ಒಟ್ಟಿ ಇತ್ತಲ್ಲ, ಅಲ್ಲಲ್ಲ ಅಲ್ಲ ಇದಕ್ಕೆ ಬೇರೆ ಬೇರೆ ಬದಿಗೆಲ್ಲ ಒಟ್ಟಿ ಬೆಚ್ಚಿ, ಅದಕ್ಕಾಗಿ ಕೆಳಗಿನ ಸ್ವಲ್ಪ ಗಾಳಿ ತಗಂತ ಮೇಲೆ ಹೊಗಿ ಹಾಕ್ತ ಹೊಗಿ ಹಾಕ್ ಅಡ್ಡಿನ ಗಾಳಿ ಬೀಸುದಿಲ್ಲ ಬೀಸುದಿಲ್ಲ ಅದಕ್ಕಾಗಿ ಲಾಟನ್. ಅದ ಎತ್ತಿನ ಗಾಡಿಗೆ ಕೊಟ್ಟು ಹೌದು, ಎತ್ತಿನ ಗಾಡಿ ಕೊಟ್ಟು ಸುರಿಗೆ ಒಂದು ಯಾವ ಬದಿ ಕಟ್ತಿದ್ರೆ ಮಧ್ಯದಲ್ಲಿ ಕಟ್ಕೊತಿದ್ರು ಮಧ್ಯ ಅಂತ ಹೇಳ್ರೆ ಈ ಗಾಡಿಯಿಂದ ಎತ್ತಿಗೆ ಒಂದು ಉದ್ದ ಹಿಂಗೆ ಎತ್ತ ಆಚೆ ಆಚೆ ಐತೆ ಮಧ್ಯ ಗಾಡಿ ಮುಖಿ ಅಂತಿರತ್ತೆ, ಮುಖಿ ಅಂದ್ರೆ ಅದಕ್ಕೆ ಮುಖಿ ಅಂತಾರೆ, ಅದೊಂದು ಕೆಳಗೆ ಕೆಳಗೆ ಇರುತ್ತೆ, ಅದ್ರ ಮಧ್ಯೆ ಕಟ್ಟರೆ ಮುಂದೆ ಹೋಗಿ ಕರೆಕ್ಟ್ ತೋರ್ತಿತ್ತು. ಅದು ಎತ್ತಿಗೆ ತೋರತ್ತಾ? ಎತ್ತಿಗೆ ತೋರತ್ತೆ, ಎತ್ತೆ ಅಂದ್ರೆ ರಾತ್ರಿಗೆ ಹೋತು, ಆದ್ರೆ ಈ ಬೆಳಕು ಕಂಡ ಕೂಡಲೇ ಎತ್ತಿ ರೋಡ್ ತೋರ ರಸ್ತೆ ತೋರತ್ತಲ್ಲ, ರಸ್ತೆ ತೋರತ್ತು ಒಂದು ಅದೇ ಅಂಚಿನ ಸಣ್ಣ ಬೆಳಕಿದ್ರು ಸೈಡ್ ಯಾವುದು ಮಧ್ಯ ಯಾವ್ದು ಗೊತ್ತಲ್ಲ, ಗೊತ್ತಾಗ್ತದೆ. ಅದ್ರ ಮೇಲೆ ಹೋತಿದ್ದು ಹೋತಿದ್ದು ಅದು ಅದ್ರ ಬೆಳಕಿಗೆ. ಇದು ಗಾಡಿ ಸಂಬಂಧಪಟ್ಟದ್ದು ಯಾವ್ದು ಲಾಟನ ಲಾಟನ. ಆ ನಂತರ ಗ್ಯಾಸ್ ಲೈಟ್ ಅನ್ನೋದು ಬಂತು. ಗ್ಯಾಸ್ ಲೈಟ್ ಅಂದ್ರೆ ಯಾವ್ದೋ ಮನೆಯಲ್ಲಿ ವಿಶೇಷ ಹಾಕಿದ್ರೆ ಮದಿ ಮನ್ಕಾಲ ಮದುವಿಗೆ ಯಾವ್ದಿದ್ರೆ ಆಟ 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 ಇದ್ರೆ ನಾಲ್ಕು ಗ್ಯಾಸ್ ಲೈಟ್ ಆಟ ಇದ್ರೆ ನಾಲ್ಕು ರಂಗ ಸ್ಥಳಕ್ಕೆ ನಾಲ್ಕು ಬದಿಗೆ ನಾಲ್ಕು ಅಷ್ಟು ದೊಡ್ಡ ಆಟೋ ಅಂಬದ ಗ್ಯಾಸ್ ಲೈಟ್ ಹಂಗೆ
ಮತ್ತೆ ಕರೆಂಟ್ ಇಲ್ಲಲ್ಲ ಆಗಲಿ ಜನರೇಟರ್ ಏನೇನು ಇರಲ್ಲ ಯಾವುದು ಇಲ್ಲ ಆ ನಂತರ ಬಂದದ್ದು ಈ ರಂಗಸ್ಥಳದ ನಾಲ್ಕು ತುದಿಗೆ ನಾಲ್ಕು ಗ್ಯಾಸ್ ಲೈಟ್ ಕಟ್ಟಿ ನಾಲ್ಕು ಗ್ಯಾಸ್ ಲೈಟ್ ಕಟ್ಟಿ ಆ ನಂತರ ಮತ್ತೆ ನಾಲ್ಕು ಗ್ಯಾಸ್ ಲೈಟ್ ಒಟ್ಟಿಗೆ ತಂದು ಇಟ್ಕೊಳ್ತಿದ್ರು ಒಟ್ಟು ಎಂಟು ಗ್ಯಾಸ್ ಯಾಕಂದ್ರೆ ರೆಡಿ ಯಾಕಂದ್ರೆ ಒಂದು ಹಾಳಾದ್ರೆ ಪಟ್ಟ ಒಂದು ಮತ್ತೊಂದು ಇಡ್ಕಲ್ಲ ಇದು ರಂಗಸ್ಥಳಕ್ಕೆ ಆಯ್ತು ನಾಲ್ಕು ಕೆಲಿಗೆ ನಾಲ್ಕು ಆಯ್ತು ಚೌಕಿಗೆ ಎರಡು ಚೌಕಿ ಇಡೀ ಮ್ಯಾಳದಾರಿಗೆ ಬಣ್ಣ ಬರ್ಕಂಕಿ ಎರಡೇ ಎರಡಾಗಿ ಎಲ್ಲ ಜನ ಬಣ್ಣ ಬರ್ಕ ಯಾಕಂದ್ರೆ ಒಂದು ಹಚ್ಚಿ ಇಡ್ತಾರೆ ಸಾಕತ್ತ ಉದ್ದಕ್ಕೂ ಒಂದಾಗಿ ಒಂದ್ರಾಗೆ ಆ ನಂತರ ಇವ್ರು ಹಾಳಾದ್ರೆ ಮತ್ತೊಂದು ರೆಡಿ ಮಾಡಿ ಇಟ್ಕೊಂತಾರೆ ಹೆಚ್ಚಿಗೆ ತತ್ಕಾಲಕ್ಕೆ ಮತ್ತೆ ಬೇಕಾಗ್ತಲ್ಲ ಅಂದಾಳಿ ಒಂದು ಹಾಳಾದ್ರೆ ಕಡೆಗೆ ಮತ್ತೊಂದು ರೆಡಿ ಮಾಡ್ಕೊಳ್ಕಲ್ಲ ಅವರು ಎರಡು ಹಚ್ಚಿ ಇಡ್ತಾರೆ ಆದ್ರೆ ಒಂದು ಮಾತ್ರ ಮಧ್ಯೆ ಇಟ್ಕೊಂತಿರ್ತಾರೆ ಮತ್ತೊಂದು ಸೈಡಿಗೆ ಇರ್ತದೆ ಹಚ್ಚಿ ಇಟ್ಕೊಂಡು ಆಗಳಿಕೆ ಒಂದು ಮನೆಗೆ ಒಂದು ನಾಲ್ಕು ಎಂಟು ಗ್ಯಾಸ್ ಲೈಟ್ ಬತ್ತಂಬಾಗಿದ್ರೆ ಒಂದು ದಡ್ಡ ಸಂಭ್ರಮ ಅಂತ ಹೇಳಿದ್ರೆ ಮನೆಗೆ ಬೇಡ ಎರಡು ಇದ್ರೆ ಸಾಕು ಆಗಳಿ ಅಲ್ಲ ಆಟ ಕಾರ್ ಒಂದು ಎಷ್ಟು ಬೇಕಾಗ್ತಿ ನಾಲ್ಕು ನಾಲ್ಕು ಆರು ಎಂಟು ಅಷ್ಟೇ ಎಂಟು ಹೆಚ್ಚಂದ್ರೆ ಅಷ್ಟರೊಳಗೆ ಅದೆಲ್ಲ ಆಗಳಿಕೆ ನಾಲ್ಕು ಆರು ಎಂಟೆಲ್ಲ ತತ್ತಿದ್ರಲ್ಲ ಎಲ್ಲಿಂದ ತಗೋದು ಆಚೀಚ್ ಮನೆಗೆ ಒಟ್ಟು ಮಾಡ್ಕಂಬ ಅಥವಾ ಆಚೀಚ್ ಮನೆ ಯಾರ ಮನೆಗೂ ಇಲ್ಲ ಬಾಡಿ ಮನೆಗೂ ಇದು ಇರ್ತಿರಲ್ಲ ಇರ್ತಿಲ್ಲ ಅಂದ್ರೆ ಇದ್ದಾರೆ ಒಂಚೂ ಹುಂಚೆ ಅಂದಾಳೆ ಗ್ಯಾಸ್ ಲೈಟ್ ಅಂಗಡಿ ಇಟ್ಟರೆ ಹುಂಚೆ ಆಗಳಿಕೆ ಗ್ಯಾಸ್ ಲೈಟಿನ ಅಂಗಡಿಯಾರೆ ಹುಂಚೆ ಗ್ಯಾಸ್ ಲೈಟ್ ಬೇಕಂತ ಹೇಳಿ ಅಯ್ಯೋ ನಮಗೆ ಆಚೆ ಆಟಕ್ಕೆ ನಾಲ್ಕು ಕೊಟ್ಟಿದ್ವಿ ಈಚೆ ನಾಲ್ಕು ಕೊಟ್ಟಿದ್ವಿ ನಮ್ಗೆ ಸ್ವಲ್ಪ ಬಾಡಿ ಜಾಸ್ತಿ ಕೊಡ್ಕೊಂತಾರೆ ಆಗಳಿಕೆ ಓಹೋ ಹಾಗೆ ಅಷ್ಟೊಂದು ಬೆಲೆ ಅವರಿಗೆ ಬೆಲೆ ಮನೆಗೆ ಯಾರ ಮನೆಗೂ ಇರ್ತಿರಲಿಲ್ಲ ಗ್ಯಾಸ್ ಲೈಟ್ ಯಾರ ಮನೆಗೂ ಇಲ್ಲ ಆಗಳಿಕೆ ಬರೇ ಚಿಮಣಿ ಬೆಳಕು ಮನೆ ಎಣ್ಣೆ ಹಚ್ಕೊಂಬುದು ಮತ್ತೆ ಹಿಂದಿ ಸಣ್ಣ ಸಣ್ಣ ಇದು ಚಿಮಣಿ ಹೊನ್ನೆಣ್ಣೆ ಅಷ್ಟೇ ಅವೇಡ್ರಾಗೆ ಮತ್ತೊಂದು ದೀಪ ಹಚ್ಕೊಂತೀರಿ ಯಾವ್ದಾದ್ರು ಎಣ್ಣೆ ಹಾಕಿ ಅದ ಅದ್ರಾಗ ಮಾಡ್ತಿದ್ದೀರಿ ಈ ಗ್ಯಾಸ್ ಲೈಟ್ ಅಂಬ್ದ ಆಗಳಿಕೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ರೂಪಾಯಿ ಬಾಡಿಗೆ ಐತೆ ಆಗಳಿಕೆ ನಾ ಎಂಟಣೆ ಒಂದು ರೂಪಾಯಿ ಬಾಡಿಗೆ ದಿವಸಕ್ಕೆ ಒಂದಕ್ಕೆ ಒಂದಕ್ಕೆ ಒಂದು ಗ್ಯಾಸ್ ಲೈಟ್ ಇದ್ದೀನಿ ಆ ದುಡ್ಡಿಗೂ ಅಷ್ಟೇ ಬೆಲೆ ಇತ್ತು ಎಂಟಣಿ ಅದಕ್ಕೂ ಹಿಂದೆ ನಾಲ್ಕಾಣಿಯೋ ಎಷ್ಟೋ ಬೆಳಗ್ಗೆ ಗ್ಯಾಸ್ ಲೈಟ್ ಅಂದ್ಕೊಂಡು ಒಂದು ರೂಪಾಯಿ ಕೊಡ್ಕೆ ನಾಳೆ ಸಾಯಂಕಾಲ ತಂದು ಕೊಟ್ರೆ 7 ರೂಪಾಯಿ ಕೊಡ್ಕೊಂತ ಆಗಳಿಕೆ ಹಾಂಗೆ ಆರು ಕೂಡ ತಂದು ಕೊಡಿ ತಂದು ಕೊಡ್ ಅಂದ್ರೆ ಮತ್ತೊಂದು ಬದಿ ಆಟಕ್ಕೆ ಹೋಯ್ಕಲ್ಲ ಹೋಯ್ಕಲ್ಲದ ಹಾಂಗೆ ಒಂದು ರೂಪಾಯಿ ಹೊತ್ತಲ್ಲ ಅವ್ರದ್ದು ಹೊತ್ತಲ್ಲ ಅಲ್ಲಿ ಧರ್ಮ ಕಾಳತ್ತಲ್ಲ ಹಾಂಗಾಗಿ ಅದನ್ನ ಇದನ್ನ ಮತ್ತೆ ಈ ಗ್ಯಾಸ್ ಲೈಟನ್ನ ಆಂಟಕಾಯ್ತು ಮತ್ತೆ ಮದಿಗಿದಿ ಮನೆಗೆ ಮದಿ ಮನ್ ಕಲಿಬ್ದಿದ್ರು ಅದಕ್ಕೆಲ್ಲ ಉಪಯೋಗಿಸ್ಕೊಂತ ಇದ್ರು ಅದನ್ನು ಬಿಟ್ಟರೆ ಮತ್ತಿನ್ನು ಯಾವ್ದಕ್ಕೆ ಉಪಯೋಗಿಸ್ತಿದ್ರು ಮತ್ತಿನ ಮೀನು ಹಿಡುಕಲ್ಲ ಮೀನು ಹಿಡುಕು ಉಪಯೋಗಿಸ್ತಾರೆ ಮೀನು ಹಿಡುಕು ಉಪಯೋಗಿಸಿದ್ರು ಗ್ಯಾಸ್ ಲೈಟ್ ಸ್ವಲ್ಪ ಹಾಳತ್ತು ಯಾಕಂದ್ರೆ ನೀರು ಸಿಡುಕಿಲ್ಲ ಬಿಸಿ ಹತ್ತಲ್ಲ ಅದು ಗ್ಲಾಸ್ ಗ್ಲಾಸ್ ಹೊಡೆದತ್ತು ಹಾ 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 ನೀರು ಸೇರಿದ ಅದು ಈಗ ಬಿಸಿ ಹಾಕಿರುತ್ತೆ ಅದಕ್ಕೆ ನೀರು ಪಸಿ ಬಿಟ್ಟರೆ ಪಟ್ಟವಾಡಿತ್ತು ಮೀನು ಹುಡುಕೆ ಬೇಕಂತ ಹೇಳಿ ಕೊಡುವುದಿಲ್ಲ ಅವ್ರ ಆಗಳಿಕೆ ಮೀನು ಬೇರೆ ಸುಳ್ಳು ಹೇಳಿತಾರೆ ಸುಳ್ಳು ಹೇಳಿತಾರೆ ಸುಳ್ಳು ಹೇಳ್ತಾ ಅಂದ ಆಗಳಿಕೆ ಎಲ್ಲರೂ ಒಂದು ಬಿಸಿ ಆಯ್ ಕಾತ್ಕೈದಲ್ಲಿ ನೀರು ತಾಂಗಿಲ್ಲ ಪಟ್ಕ ಹೊಡೆದ್ರೆ ಹೊಡೆದ್ರೆ ಅದ್ರ ಚಾರ್ಜ್ ನಾವು ಕೊಡ್ತು ಹೌದಾ ಹಾಂ ಅದರದ್ದು ಕಟ್ಟಕ ದುಡ್ಡು ದಂಡ ಕಟ್ಟಕ ಒಂದು ಒಂದು ಗ್ಲಾಸ್ ಒಂದು ಇದು ಹೋಯ್ತು ಅದು ನೀವು ಕೊಡ್ಕೊಂತಾರೆ ಓಹೋ ಅದನ್ನ ನಾವು ಕೊಡ್ಕತ್ತಾಗಳಿ ಹಾಂ ಅರೆ ಸುಳ್ಳು ಹೇಳ್ತಾರೆ ಕೇಳಿದ್ರೆ ಮೀನು ಹಿಡುಕು ಕೊಡುವುದಿಲ್ಲ ಮೀನು ಹಿಡುಕೆ ಅಂದ್ರೆ ಕೊಡುವುದಿಲ್ಲ ಇದು ಮನೆ ವಿಶೇಷಕ್ಕೆಲ್ಲ ಕೊಡ್ತಿದ್ರು ವಿಶೇಷಕ್ಕೆಲ್ಲ ಕೊಡ್ತಿದ್ರು ಕಡಿಕೆ ಇನ್ನೊಂದಂತ ಮೀನು ಹಿಡುಕು ಹಾಫ್ಸರಿಗೆ ಲಾಟನ್ ಹಿಡ್ಕೊ ಹಾಕತ್ತಿಲ್ಲ ಲಾಟನ್ ಬೆಳ್ ಕಡಿಮೆ ಆಗ್ತಲ್ಲ ಅದು ಹಾಗೆ ಮೀನು ತೋರಿಸ ಸಾಕತ್ತಲ್ಲ ಈ ನೀವು ಗ್ಯಾಸ್ ಲೈಟ್ ಹಿಡ್ಕೊ ಹೋದಾಗಳಿಗೆ ಆ ಮೀನು ಅಮ್ದು ಅಡ್ಚಬತ್ವ ಎಂಥದ್ದು ಮೀನು ರಾತ್ರಿಗೆ ಮೀನು ಲೈಟ್ ಬೆಳಕಿಗೆ ಅಲ್ಲೇ ಹಿಂಗೆ ಹೊಂತಿರ್ತವೆ ಅಷ್ಟೇ ಓಡುವುದಿಲ್ಲ ಓಡುವುದಿಲ್ಲ ಹಾಂ ಯಾಕಂದರೆ ಅವಕ್ಕೆ ರಾತ್ರಿಗೂ ತಿರುಗಿ ಅಭ್ಯಾಸ ಹಗಲಿಗೂ ತಿರುಗಿ ಅಭ್ಯಾಸ ಇತ್ತು ಈ ಲೈಟ್ ಕಂಡು ಅಭ್ಯಾಸ ಇಲ್ಲಲ್ಲ ಅವಕ್ಕೆ ಆ ಲೈಟಿನ ಜಳಕ್ಕೆ ಅಲ್ಲೇ ನಿಂತ್ಕೊಂತು ನಿಂತ್ಕೊಂಡಿರ್ತವೆ ಆಗಳಿಕೆಲ್ಲ ಕತ್ತಿಯಾಗೂ ಕಡಿತಿದ್ರೆ ಒಂದು ಗೂಳಿ ಅಂತ ಮಾಡ್ತಾರೆ ಹಾಂ ಅದು ಎಂತ ಗೂಳಿ ಅದು ಅದು ಎರು ಗೂಳಿ ಅಂದಳಿ ಎರು ಗೂಳಿ ಎರು ಗೂಳಿ ಅಂತ ಹಾಂ ಅದಕ್ಕೆ ಇದು ರೌಂಡ್ ಇರುತ್ತೆ ಪಟ್ಟ ಒಂದು ಮೀನು ಕಂಡು ತಕ್ಷಣ ಪಟ್ಟ ಏರಿತಲ್ಲ ಅದ್ರ ಒಳಗಿರುತ್ತೆ ಅದು ಒಳಗಿರುತ್ತೆ ಯಾರಿಗೂ ಹಬ್ಬಕ್ಕೆ ಕೊಡುವಿಲ್ಲ ಕೊಡುವಿಲ್ಲ ಹಿಂಗೆ ಮುಚ್ಚಿ ಬಿಡ್ತೀರಿ ಮುಚ್ಚಿ ಬಿಡ್ತಲ್ಲ ಒಳಗೆ ಕೈ ಹಾಕಿ ಅದನ್ನು ಹಿಡಿದು ಚೀಲಕ್ಕೆ ಹಾಕು ಚೀಲಕ್ಕೆ ಹಾಕಂಬ ಹಾಂ 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 ಅದು ಎರ್ಗುಳಿ ಅದು ಈ ಗ್ಯಾಸ್ ಲೈಟ್ ಬೆಳಕಿ ಆ ಎರ್ಗುಳಿ ಎಲ್ಲ ಹಿಡ್ಕೋತಿದ್ದೀನಿ ಹಿಡ್ಕೋತಿತ್ತು ಹಾಂ ಮತ್ತೆ ಅಲ್ದಿದ್ರೆ ಕತ್ತೆ ಹಂಗೆ ಕೊಡುದಾರು ಕತ್ತೆ ಕೊಡುದು ಕತ್ತೆ ಹಂಗೆ ಕೊಡ್ದಾಗಳಿಕೆ ಈ ಕೆಲವು ಮೀನು ಅಂತಂದು ಪಕ್ಕನೆ ಸಾಯ್ತಲ್ಲ ಎಲ್ಲ ತೂ ಎಲ್ಲರೂ ತಲಿಗೋ ಅಥವಾ ಬಾಲಕ್ಕೋ ಪಟ್ಟೆ ಎಲ್ಲರೂ ತಾಂಗತಿದ್ರೆ ಸುಂಕ ಮುಂದೆ ಓಡ್ತವಲ್ಲ ಮುಂದೆ ಓಡ್ದಾಗಳಿಕೆ ಬೆಳಕು ಹಿಡ್ಕೊಪ್ರೊಳಗೆಲ್ಲ ಇರ್ತಿದ್ವ ಇರುವುದಿಲ್ಲ ಕೆಲವು ಕಡ್ಕತ್ತಲ್ಲ ಹಾಂ ಕಣ ಸಿಕ್ಕುದಿಲ್ಲ ಅದಕ್ಕೆ ಅದಕ್ಕಾಗಿ ಗುಳಿ ಮಾಡೋದು ಅದ್ರೊಳಗೆ ಇರ್ತ ಒಳಗೆ ಇರ್ತಲ್ಲ ಹಾಂಗ ಅದಕ್ಕೆ ಮಾಡೋದು ಇದನ್ನ ಗ್ಯಾಸ್ ಲೈಟ್ ಅನ್ನ ಇದಕ್ಕೆಲ್ಲ ಉಪಯೋಗಿಸ್ತಿದ್ರು ಮತ್ತೆ ಆಟ ಕನ್ನಡ ಮೀನು ಮೀನು ಕಾಂಬಕ್ಕೆ ಗ್ಯಾಸ್ ಲೈಟ್ ಗೂಳಿ ಎರಿದ್ರ ಮೇಲೆ ಅವ್ರು ಒಳಗಿರ್ತವಲ್ಲ ಹಿಡುಕೆ ಮತ್ತೆ ಕತ್ತೆ ಕಡುಕು ಗ್ಯಾಸ್ ಲೈಟ್ ಆತ ಕೆಲವು ತಪ್ಪಿಹತ್ತು ಸಿಕ್ಕುದಿಲ್ಲ ಆಗಳಿಕೆ ವಾಗಿ ಮೀನು ಹಿಡುಕೋಬ್ದೆಲ್ಲ ಗಮ್ಮತ್ ಇದೆ ತಕ್ಕಂಥದ್ದು ನೀವೆಲ್ಲ ಆಗಳಿಕೆ ಈ ಗ್ಯಾಸ್ ಲೈಟ್ ತಕೊಂಡೆಲ್ಲ ಹೋತಿದ್ದೀರಾ ಹೋತಿರ್ತೀವಿ ಬಹಳ ಅಪರೂಪ ನಾವು ಸಣ್ಣ ಆಗಳಿಕೆ ಗ್ಯಾಸ್ ಲೈಟ್ ತಕೊಂಡು ಮೀನು ಹಿಡ್ಕೊ ಹೋಗ್ತಾರೆ ಅಂದ್ರೆ ವಾಗಿ ಮೀನು ಕಡುಕು ಹೋಗ್ದ ಅಥವಾ ಈಗ ಹೊಳೆಂಗೆಲ್ಲ ನೀರೆಲ್ಲ ಕಮ್ಮಿ ಆಗ್ತಲ್ಲ ಆಗಳಿಕೆ ನೀರು ಈ ಟೈಮಿಗೆ ದೀಪಾವಳಿ ಟೈಮಿಗೆ ಸ್ವಲ್ಪ ಮೊದಲ ಹೊಳೆಗೆ ಮಳೆ ಕಡಿಮೆ ನೀರು ಕಡಿಮೆ ಆಗ್ತಲ್ಲ ಕನ್ನಿ ತಿಂಗಳ ಆಕೆರಿಗೆ ಕನ್ನಿ ತಿಂಗಳ ಆಕೆರಿಗೆ ಆಗಳಿಗೆ ಕೊರೆ ಮೀನಂದೆಲ್ಲ ಇದ್ದವು ನಮ್ಮ ಮಳೆಗೆ ಕೊರೈ ಇಶ್ಯೂ ಉದ್ದಿತ್ತು ಎಂತ ಹೆಸರು ಕೊರೈ ಕೊರೈ ಅಂದಳಿ ಹಾಂ ಬೇರೆ ಕಡೆಯಲ್ಲಿ ಅಂತ ಹೇಳ್ತಾರೆ ನಮ್ಮ ಕೊರೆ ಕೊರೆ ಮೀನು ಅಂತ
ಅದನ್ನೆಲ್ಲ ಹಿಡ್ಕೋಪ್ ನಮಗೆ ಅವು ಹಗೂರ ಅಂತಿರ್ತವೆ ಲೈಟ್ ಕಂಡ ಕೂಡಲೇ ಪಟ್ಟ ಹಿಡಿದು ಇದು ಈ ಗೂಳಿ ಹಾಕಿದ್ರು ಒಳಗೆ ಬಿಡ್ತು ಅದನ್ನು ಹಿಡಿದಕ್ಕೆ ಈ ಗ್ಯಾಸ್ ಲೈಟ್ ಒಳ್ಳೆ ಆಗ್ತದೆ ಗ್ಯಾಸ್ ಲೈಟ್ ಲೈಕ್ ಆಗ್ತದೆ ಲೈಕ್ ಆಗ್ತದೆ ಇದನ್ನು ಹಿಡ್ಕೊಂಡು ಹಾತಿದ್ದೀರಿ ಆಗಳಿಕ್ಕೆ ನಿಮ್ಮನೇ ಗ್ಯಾಸ್ ಲೈಟ್ ಇದ್ದೀತ ಕಡೆ ಕಡೆ ಕಾರು ನೀವು ತಂದದಿತ್ತ ಬೇರೆ ಅಡಿಗೆಲ್ಲ ಯಾವತ್ತು ಒಂದು ತಂತದನ್ನು ಬದಿಗೆ ಆಗ್ತದೆ ಆಗಳಿಕ್ಕೆ ಕರೆಂಟ್ ಬಂದಿತ್ತು ನಿಮ್ಗೆ ಗ್ಯಾಸ್ ಲೈಟ್ ಹಚ್ಚಿ ಹೇಳಿಕೊಟ್ಟದ್ದು ಯಾರು ನೀವು ಕಲ್ತದ್ದು ಹೆಂಗದ ಯಾಕಂದ್ರೆ ಹೇಳ್ರೆ ನಾನು ಯಾರೋ ಒಬ್ಬರ ದಡ್ಡರ ಸ್ವಲ್ಪ ತಿಳಿದಾರೆ ಹೇಳತ್ ಕೇಂದಿದ್ದೆ ಅವ್ರು ಹ್ಯಾಂಗೆ ಹೇಳಿರಂತ ಹೇಳ್ರೆ ಅವ್ರು ಲಾಯಕ್ ಮಾಡಿ ವರ್ಣನೆ ಮಾಡಿರ್ ಗ್ಯಾಸ್ ಲೈಟ್ ಹಚ್ಚೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆಗಳಿಕ್ಕೆ ಮೊದ್ಲಿಗೆ ಒಂದು ಹೊಸ ಮೆಂಟ್ಲ್ ಇರತ್ತಲ್ಲ ಅದನ್ನ ಹಾಕಿ ಗ್ಯಾಸ್ ಲೈಟ್ ಹಚ್ಚೋನಕ್ಕಿಂತ ಈಗ ಒಂದು 4-5 ಸಲ ಹಚ್ಚದ್ದು ಗ್ಯಾಸ್ ಲೈಟನ್ನ ಮತ್ತೆ ಪುನಃ ಒಬ್ಬ ಹಚ್ಚತ್ನಲ್ಲ ಅವ ಈ ಕಾಲದಾಗ ಒಂದು ನಮ್ಮನೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಂಗಮ್ರ ಆ ಕಾಲದಾಗ ಯಾಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಜಾಣತನ ಹೆಚ್ಚಬೇಕು ಚುರುಕು ಹೆಚ್ಚಬೇಕು ಗಜ ಬಜ ಅಲರ್ಟ್ಸ್ರ ಆ ಮೆಂಟ್ಲ ಒಂದು ಕೇಳ್ಬೀಳತ್ತಲ್ಲ ಸುಟ್ಟು ಹಾಕಿರತ್ತಲ್ಲ ಎಂತ ಕಾತಿಲ್ಲ ಅದು ಅದಕ್ಕೆ ಅವ್ರು ಆಗಳಿಕ್ಕೆ ಹೇಳ್ತಿದ್ರು ಅವ್ರು ಎಂತ ಹೇಳುದಂತ ಹೇಳಿದ್ರೆ ಅದೇ ಹಿಂದಿನ ಕಾಲದಂಗೆ 4-5 ಸಲ ಹಚ್ಚದ ಗ್ಯಾಸ್ ಲೈಟ್ ಅನ್ನು ಮತ್ತೆ ತಿರುಗಿ ಯಾರು ಒಬ್ಬ ಹಚ್ಚುತ್ತಾ ಅಂತಿದ್ರೆ ಅವ ಆ ಕಾಲದಾಗ ಅವ ಒಂದು ಸಾಫ್ಟ್ವೇರ್ ಇಂಜಿನಿಯರಿಗೆ ಸಮಾನ ಅಷ್ಟು ಜಾಣತನ ಅಷ್ಟು ಬುದ್ಧಿ ಇದ್ದಾನ ಅಂತ ಹೇಳಿ ಅವ್ರ ಅಂದಾಜು ಇವತ್ತಿನ ದಿವಸದಂಗೆ ನಾನು ಹೇಳೋದು ಎಷ್ಟೆಷ್ಟು ದೊಡ್ಡ ಇಂಜಿನಿಯರಿಂಗ್ ಮಾಡಲಿ ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ ಯಾವುದನ್ನೇ ಕಲೀಲಿ ಹೈ ಎಜುಕೇಷನ್ ತಗೊಂಡಾರ ಅವ್ರತ್ರ ಒಂದು ಗ್ಯಾಸ್ ಲೈಟ್ ಹಚ್ಚಿನಿ ಅಂತ ಹೇಳಿದ್ರೆ ಹಚ್ಚಕ್ಕೆ ಅಸಾಧ್ಯ ಗೊತ್ತಿಲ್ಲ ಅವರಿಗೆ ಯಾಕಂತ ಹೇಳಿದ್ರೆ ಇವತ್ತು ಎಂತ ಇಂಜಿನಿಯರಿಗೂ ಈ ಗ್ಯಾಸ್ ಲೈಟ್ ಅನ್ನು ಹಚ್ಚಕ್ಕೆ ಕಲೀಲು ಇಲ್ಲ ಈ ಗ್ಯಾಸ್ ಲೈಟ್ ಅಂಬನ್ನು ಹಚ್ಚಕರೆ ಅಂತ ಹ್ಯಾಂಗಿನರ್ ಬೇಕಂತ ಹೇಳಿದ್ರೆ ಸ್ವಲ್ಪ ಹಳಿಯರೆ ತಿಳುವಳಿಕೆ ಇದ್ದಾರೆ ನಿಮ್ಮ ಕಣ್ಣಿಗೆಲ್ಲ ಗೊತ್ತಿರತ್ ಕಣಿ ಅಂತಾರೆ ಬೇಕು ಬಿಟ್ಟದಿದ್ರೆ ನಮ್ಮ ಕಣ್ಣಾಗಿದ್ದಾರೆ ಹೋಯಿ ಈಗ ಲಾಯಕ್ ಉರಿತು ನಾನು ಅಂತ ಕಣ್ಣು ಹಿಂಗೆ ಹತ್ತಿ ಅಥವಾ ಹಿಂಗೆ ಅದನ್ನು ಗಾಳಿ ಹೊಡಿತಿ ಅಂತ ಹೇಳಿದ್ರೆ ಆ ಮೆಂಟ್ಲ ಅಂದು ಬಸ್ಕ ಕೆಳಬೀಳತ್ತೆ ಹೋಯ್ತು ಮತ್ತೆ ಅದಕ್ಕೆ ನೀವು ಆಗಳ ಹಚ್ಚಿ ತೋರಿಸೋರಿಗೆಲ್ಲ ನಾವು ಕಣ್ತು ಭಾರಿ ಒಂದು ಜಾಣತನ ಬೇಕು ಅದನ್ನು ಮೆಲ್ಲ ಕುರ್ಸ್ಕಣಕ್ಕೆ ಓಲ ಬೆಂಕಿ ಆಬ್ರ ಮಾಡೋದು ಕಮ್ಮಿ ಮಾಡೋದೆಲ್ಲ ಇತ್ತಲ್ಲ ಅದ್ರಂಗೆ ಅದನ್ನ ಆ ತಿರ್ಗಾಣಿ ಗಿರ್ಗಾಣಿ ಎಲ್ಲ ಸಮ ಇದ್ ಮಾಡ್ಕೊಂಡು ಕಲ್ದ್ರೆ ಬಸ್ಕ ಒಂದು ಸಲ ಮುಖಕ್ಕೂ ಬೆಂಕಿ ಬರ್ತದಲ್ದ ಹೌದಾ ಹತ್ತು ಆಗಳಿಕೆಲ್ಲ ಕೆಲವು ಜನ ಎಲ್ಲ ಮಸ್ತ್ ಜನ ಅಲ್ಲಿ ಗ್ಯಾಸ್ ಲೈಟ್ ಹಚ್ಚಕೋ ಎಲ್ಲ ಮಂಡಿಕೊಲ್ಲು ಮುಸುಡೆಲ್ಲ ಸುಟ್ಕೊಂಡ್ರು ಇದ್ರು ಮಸ್ತ್ ಜನ ಇದ್ರು ಅಂದ್ರೆ ಯಾರು ಹಚ್ಚಿದ ಕಡೆ ನಾ ಹತ್ತಿ ಅಂದ್ರೆ ಕಡೆ ಸುಟ್ಕೊಂಡ್ರಿ ಇದ್ರು ನಾವು ಕೂತ್ಕಲ್ತಾರ ಹೋಯ್ ಹಚ್ಚರ ಸೊಡ್ ಮುಸುಡೆಲ್ಲ ಸುಟ್ಕಂತಿದ್ದೀರ ಆದ್ರೆ ನೀವ್ ಯಾರ ಕೆಲ್ ಕಲ್ತ್ರಿ ಅಂದ್ರಿ ನಾವು ಈ ಆಟ ಯಕ್ಷಗಾನಕ್ಕೆಲ್ಲ ಹೊತ್ತಲ್ಲ ಪಾಪ್ ಸಭೆಗೆ ನಾವು ಯಕ್ಷಗಾನ ಕಾಮಕ್ಕಿಂತ ಹೆಚ್ಚಿಗೆ ಈ ಗ್ಯಾಸ್ ಲೈಟ್ ಗಾಳಿ ಹೊಡಿತ್ರು ಅದನ್ನ ಹ್ಯಾಂಗ ಹಚ್ಚಂದ್ರೆ ಕಾಂತಿರ್ತಿತ್ತು ಅದು ನಿಮ್ಗೆ ಆಟ ಕಾಮಗಿರೋದ್ಕಿಂತ ಜಾಸ್ತಿ ಗ್ಯಾಸ್ ಲೈಟ್ ಹಚ್ಚು ಕಾಮಗಿರ ಗ್ಯಾಸ್ ಲೈಟ್ ಬೆಳ್ಕೊಂಡ್ರೆ ನಮ್ದು ಹಳ್ಳಿ ಚಿವಣಿ ಬೆಳ್ಕೈತಾರಲ್ಲ ಈ ಬೆಳ್ಕೊಂಡ್ರೆ ಕೂಡಲೇ ಅವ್ರು ಹ್ಯಾಂಗ ಮಾಡ್ತು ಏನ್ ಮಾಡ್ತದ ಅದನ್ನೇ ಕಾಂತಿರ್ತದೆ ಅಲ್ದಾ ಕಂಡ್ರ ಮೇಲೆ ಸ್ವಲ್ಪ ಒಂದು 3-4 ಆಟ ಕಂಡ್ರ ಮೇಲೆ ಇದನ್ನ ಹಿಂಗೆ ಹಚ್ಚ ಅಂತ ಗೊತ್ತಾಯ್ತು ನಾವು ಹಚ್ಚಿ ಕಾಮಕ್ಕೆ ಪ್ರಯತ್ನ ಮಾಡೋದು ಆಗಳಿಕ್ಕೆ ಅವ್ರು ಹಚ್ಚಿಕ್ಕಿಂತ ಲಾಯ್ಕ್ ಮಾಡಿ ಹಚ್ಚಿತ್ತು ನಾವು ಯಾಕಂದ್ರೆ 16 ಸಲ ಕಂಡಿರುತ್ತಲ್ಲ ಬೇರೆ ಬೇರೆ ಜನ ಹಚ್ಚಿಕೊಂಡಿರಿ ಬೇರೆ ಬೇರೆ ತರದ ಕಂಡಿತ್ತು ಆಗಳಿಕ್ಕೆ ಅದನ್ನ ಕಂಡು ಕಲ್ತ್ಕೊಂಡಿತ್ತು ಈಗ ಗ್ಯಾಸ್ ಲೈಟ್ ಕಡಿಮೆ ಆಯ್ತಲ್ಲ ಕಮ್ಮಿ ಅಂದ್ರೆ 10 ಕಮ್ಮಿ ಆಯ್ತು ಎಲ್ಲೂ ಇಲ್ಲ ಇದೊಂದು 2 ಸಿಕ್ಕದ್ದೇ ಹೆಚ್ಚಿಂದು ಸಿಕ್ಕರು ಇವತ್ತು ಹಚ್ಚಕ್ಕೆ ನಮ್ಗೆ ಬತ್ತದ್ದು ಹಚ್ಚಕ್ ನಿಮ್ಗೆ ಬತ್ತದ್ದು ಅದನ್ನೆಲ್ಲ ನೀವು ಕಲ್ತು ಬಿಟ್ಟಾರ ಆಗಳಿಕ್ಕೆಲ್ಲ ಮಾಡಿ ಬಿಟ್ಟಾರ ಹಂಗಾಯ್ ಈಗ ಗ್ಯಾಸ್ ಲೈಟಿನ ಬಗ್ಗೆ ಎಲ್ಲ ಹೇಳ್ರಿ ಇದಕ್ಕೆಲ್ಲ ಉಪಯೋಗ ಮಾಡ್ತಿದ್ರು ಅಂದೇಳಿ ಹಂಗೆ ಕಡೆಗೆ ಮುಂದ್ ಬಂದಂಗು ಕೆಲವರೆಲ್ಲ ಅನುಕೂಲ ಆದ್ರ ಮನೆಗೆಲ್ಲ ತಂದು ಬೆಚ್ಕೊಂಡ್ರೆ ಮನೆ ಬೆಳಕಿಗೂ ಅದನ್ನು ಉಪಯೋಗಿಸ್ತಿದ್ದೀರಾ ಮನೆ ಬೆಳಕಿಗೂ ಅಲ್ದಾ ಮನೆ ಬೆಳಕಿಗೂ ಅದನ್ನು ಉಪಯೋಗಿಸ್ತಿದ್ದೀರಾ ಸ್ವಲ್ಪ ಬಹಳ ಕಡಿಮೆ ಕಮ್ಮಿ ಮನೆ ಬೆಳಕಿ ಉಪಯೋಗಿಸ್ತಿದ್ದೀರಾ ಹಾ ಕಾಡಿ ಕಾಂಚೂರು ಉಂಚಿದ್ದಾರೆ ಈ ಲಾಟನ್ ಅಂದು ಗ್ಯಾಸ್ ಲೈಟ್ಗಿಂತ ಸುಮಾರು ವರ್ಷದ ಹಿಂದಿನ ಈ ಲಾಟನಿನ ಇತಿಹಾಸ ಹೇಗೆ ಹೆಚ್ಚು ಕಮ್ಮಿ ಕಂಡ್ರೆ ಲಾಟನ್ ಅಂದ್ರೆ ಫಸ್ಟ್ ಈ ಗಾಡಿ ಅರಿ ಬಂದದ್ದು ಹುಲ್ ತುಂಬಿ ಎಲ್ಲಿ ತಕೊತ ರಾತ್ರಿ ಕಟ್ತಿರ್ಗೋ ಅರಿಗೆ ಗಾಡಿ ಬಂದದ್ದು ಆ ನಂತರ ಮನೆಗೆ ಒಂದು ಬೆಳಕಿ ಬಂತು ಗಾಳಿ ಬೀಸರು ಮಳಗಲ ಪಂಗಲ ಏನ ಆತಿಲ್ಲ ಬಂತು ಮನೆಗೆ ಚಿಮಣಿ ಹಚ್ಚಿ ಬೆಚ್ಚಿಗೆ ಗಾಳಿ ಬಂದು ನಂಗೆ ಹತ್ತಲ್ಲ ಅದಕ್ಕೆ ಮಾಡ್ರು ಆಮೇಲೆ ಹಳ್ಳಿ ಮನೆ ಅಂದೇಳಿ ಗೆದ್ದಂಗೆ ಬೇಸಾಯ ಮಾಡಿದಾಗ ಬೇಸಾಯ ಮಾಡಿದಾಗ ಬೆಳೆ ಬರೋ ಟೈಮಿಗೆ ಹೊಂದಿ ಎಲ್ಲ ಕಾಡ್ಕೊಂಡು ಎಲ್ಲ ಬತ್ತು ಅದಕ್ಕೆ ಒಂದು ಸಣ್ಣಕ್ಕೆ ಒಂದು 4 ಕಂಬ ಹೋಗ್ದು ಒಂದು ಹುಲ್ಲು ಮಾಡಿ ಅದರಲ್ಲಿ ಒಂದು ಹಲಗಿ ಹಾಕಿ ಮಲ್ಕಂಬಕ್ಕೆ ಸ್ವಲ್ಪ ಎತ್ತರದ ಹಲಗಿ ಹಾಕಿ ಮಲ್ಕಂತಿದ್ರು ಹಳ್ಳಿ ಮನೆ ಹಳ್ಳಿ ಮನೆಗೆ ಹೈಕರ್ ಬೆಳ್ಕಬೇಕಲ್ಲ ಈ ರಾತ್ರಿ ಟೈಮು ಎಷ್ಟೊತ್ತಿಗರು ಅದಕ್ಕೆ ಈ ಲಾಟನ್ನು ಉಪಯೋಗಿಸೋದು ಶುರು ಮಾಡ್ರು ಅಲ್ಲಿ ತಕೊ ಹಚ್ಚಿ ಬೆಚ್ಚಗಂಬ್ದು ಹಚ್ಚಿ ಬೆಚ್ಚಗಂತ್ರೆ ಮತ್ತು ಪಾಪ ಸಮಿ ಕೆಲವು ಟೈಮ್ ಪಾಪ ಸಮಿ ತಗೊಂಡು ನಂಚಿಟ್ಕಂತ್ರೆ ಕೆಲವು ಟೈಮ್ ದೂರ ದೂರ ಎಲ್ಲ ಗೆದ್ದು ದೂರ ದೂರ ಇರ್ತಲ್ಲ ಅದಕ್ಕೆ ಹಚ್ಚಿ ಬೆಚ್ಚಿಕೊಂತಿದ್ರು ಹಚ್ಚಿ ಬೆಚ್ಕೊಂಡ್ರಿ ಪ್ರಾಣಿಗಳೆಲ್ಲ ಹೆದರ್ಕಂತಿದ್ರು ಹೆದರ್ಕಂತು ಅಂದಾಳೆ ಹಂಗಾಗಿ ಹಚ್ಚಿ ಬೆಚ್ಕಂತಿದ್ರು ರಾತ್ರಿಯಿಂದ ಬೆಳಗಾಪಲ್ಲ ರೀ ಅದು ಮಸ್ತಿ ಹಣ್ಣಿ ಕುಡಿತಿಲ್ಲ
ಏ ಜಾಸ್ತಿ ಕುಡಿತಾರೆ ಸ್ವಲ್ಪ ಹಾತ್ ಸ್ವಲ್ಪ ಬೆಳಕಿಂತ ಹೆಚ್ಚು ಈಗ ಎಣ್ಣೆ ಅಲ್ಲ ಎಣ್ಣೆ ಅಲ್ಲ ಹಾಗಾಗಿ ಇದು ಇತ್ತಲ್ಲ ಈ ಗ್ಯಾಸ್ ಲೈಟ್ ಅಂದ ಇತ್ತಲ್ಲ ಈ ಗ್ಯಾಸ್ ಲೈಟ್ ಜಾಸ್ತಿ ಎಣ್ಣೆ ಕುಡಿದು ಲಾಟನ್ ಜಾಸ್ತಿ ಕುಡಿದು ಗ್ಯಾಸ್ ಲೈಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಹೆಚ್ಚು ಕುಡಿದು ಗ್ಯಾಸ್ ಲೈಟ್ ಹಾ ಮತ್ತೆ ಈ ಲಾಟನ್ ಇದು ಹೇಳ್ರಿ ಲಾಟನ್ ಆಗಲಿಕ್ಕೆ ಈ ದಾರಿ ಬೆಳಕಿ ಎತ್ತಿನ ಗಾಡಿಗೆ ಬಿಡಿ ನಡ್ಕೊಂಡು ಹೋಗ್ದಾರು ಇದನ್ನ ಹಿಡ್ಕೋತಿದ್ರು ಅಲ್ದ ಈಗ ಹೆಚ್ಚು ಕಮ್ಮಿ ಎಲ್ಲರೂ ಪ್ಯಾಟಿ ಹೋಗ್ದಾರ ಇದಲ್ದಕ್ಕಂತಲ್ಲ ಮತ್ತೆ ಮನೆಯಿಂದ ಆಚೆ ಬದಿಗೆ ಆಚೆ ಮನೆಗೆ ಈಚೆ ಮನೆಗೂ ಅತ್ತೆ ಇತ್ತೆಲ್ಲ ಹೋಗ್ದಾರ ಹಿಡ್ಕತಿರ್ತಿದ್ರ ರಾತ್ರಿ ಕಟ್ಟೆ ರಾತ್ರಿ ಕಟ್ಟೆ ಇದನ್ನ ಹಿಡ್ಕತಿರ್ತಿದ್ರು ಆ ನಂತರ ಟಾರ್ಚ್ ಒಂದು ಬಂತು ಬ್ಯಾಟ್ರಿ ಆ ಮೂರು ಸೆಲಿಂದ ಮೂರು ಸೆಲಿಂದ ಬ್ಯಾಟ್ರಿ ಎರಡು ಸೆಲಿಂದ ಬಂತು ಬಂತು ಅಲ್ಲಿವರೆಗೆ ಇದಕ್ಕೆ ಬೆಲೆ ಇದ್ದಿತ್ತು ಇಲ್ಲಿ ಅಲ್ಲಿವರೆಗೆ ಇದು ಬಂತು ಹೇಗಳಿಕ ಬ್ಯಾಟ್ರಿ ಅಂದ್ರೆ ತನ್ನ ಕಾಲು ಬೇಸಿತ್ತು ಇವೆಲ್ಲ ಚೊಗ್ದು ಬಿಟ್ಟು ಎಲ್ಲ ಎತ್ತಾಯ್ತು ಅದಕ್ಕೆ ಲೆಕ್ಕಿಲ್ಲ ದಿಕ್ಕ ದಿಕ್ಕಿ ಆ ಬೆಳಕಿನ ಮುಂದೆ ಇದು ಎಂತದ್ದು ಅಲ್ಲಲ್ಲ ಎಂತದ್ದು ಅಲ್ಲ ಮೊದಲು ಇದೇ ದೊಡ್ಡ ಬೆಳಕು ಇದು ದೊಡ್ಡ ಬೆಳಕು ಹಾ ಆಗಳಿಕ್ಕೆ ಇದೇ ದೊಡ್ಡ ಬೆಳಕು ಹಾ ಬೆಳಕಿಂತ ಇದೇ ದೊಡ್ಡದು ಇದು ದೊಡ್ಡದು ನಾವು ಹೆಚ್ಚು ಕಮ್ಮಿ ನಮ್ಗೆ ಗೊತ್ತಿದ್ದಂಗೆ ನಾವೆಲ್ಲ ಸಣ್ಣ ಕಿಪ್ಸರಿಗೆ ನಮ್ಮ ಈ ಮನೆಗೆ ಕರೆಂಟ್ ಇರಲ ಇದ್ದಿತ್ತು ಆಗಳಿಕ್ಕೆ ಒಂದು ಚುಮ್ಮನಿ ಹಚ್ಚರೆ ಇಡೀ ನಮ್ದು ಆ ಪಡ್ಸಲಿ ಏನಿತ್ತು ಅದಷ್ಟಕ್ಕೂ ಆ ಒಂದು ಚುಮ್ಮನಿ ಬೆಳಕು ಬೆಳಕ್ತಿದ್ದಿತ್ತು ಇಪ್ಪದ ಇಷ್ಟೇ ಬೆಳಕು ಇಷ್ಟೇ ಬೆಳಕು ನಮ್ಮ ಕಣ್ಣಿಗೆ ಅಷ್ಟು ಅಬ್ರಾಯ್ ತೋರ್ತಿದ್ದಿತ್ತು ಹಾ ಎಲ್ಲ ತೋರ್ತಿತ್ತು ಅಲ್ಲಿ ಎಂತಲ್ಲ ಇತ್ತು ಅದಷ್ಟು ತೋರ್ತಿದ್ದಿತ್ತು ಈಗ ಎಲ್ಲರೂ ಅಕಸ್ಮಾತ್ ಎಲ್ಲ ಒಂದುಗಳಿಗೆ ಕರೆಂಟ್ ಅವರೆ ಅದೇ ಪಡ್ಸಲಿಗೆ ಒಂದಲ್ಲ ಹತ್ತು ಚಿಮ್ನಿ ಬೆಚ್ಚರೂ ತೋರುದಿಲ್ಲ ಇಲ್ಲ ಆ ಬೆಳಕಿಗೆ ಯಾವುದು ಸಮಾತ ಇಲ್ಲ ಅಂದ್ರೆ ಆ ಕರೆಂಟ್ ಒಂದು ಕಣ್ಣು ಕಟ್ಟೆ ಏನಿತ್ತು ನಮ್ಮ ಕಣ್ಣನ್ನು ಅದು ಕಸ್ಲಿ ಮಾಡಿಯೇ ಬಿಟ್ಟಿತ್ತು ಅದಕ್ಕೆ ನಾವು ಒಗ್ಗಿ ಹೋಯ್ತು ಈಗ ಒಗ್ಗಿ ಹೋಯ್ತು ಅದು ಇಲ್ದಿರ ಬದುಕಿಲ್ಲ ಅಮ್ಮ ತೆಗಿದಿತ್ತು ಹಂಗ ಈಗಲೂ ಕಣಿ ಕೆಲವ್ರ ಮನೆಗೆ ಲಾಟನ ಗ್ಯಾಸ್ ಲೈಟ್ ಅಲ್ಲ ಬಿಡಿ ಚುಮ್ಮನಿಯು ಬದಿಗೆ ಹೋಯ್ತು ಕೆಲವ್ರು ಚಿಮ್ನಿ ಅಂದ್ರೆ ಎಂತ ಕೇಂದ್ರ ಅಂತ ಅನ್ಕೇಂತ್ರಿ ಕೆಲವ್ರ ಮನೆಗೆ ಮ್ಯಾಣದ ಬತ್ತಿ ಹಚ್ಚುದು ಕರೆಂಟ್ ಹೋದಲ್ಲ ಅಲ್ದಿರ ಈಗ ಸೋಲಾರ್ ಇನ್ವರ್ಟರ್ ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ಅಪ್ಪಕ್ಕೆ ಹೋಯಿ ಏನು ನಮ್ಮ ಈ ಒಂದು ಹಳೆ ನೆನಪಿತ್ತು ನಮ್ಮ ಹಿಂದಿನ ಕೊಡುಗೆ ಇತ್ತು ಅವೆಲ್ಲ ಒಂಥರ ಅಲ್ಲಿಂದ ಅಲ್ಲಿಗೆ ಕಮ್ಮಿ ಆತ ಕಣ್ಮರೆ ಆತ ಹೋತ ಬಂದು ಅಂದ್ರೆ ಇದೆಲ್ಲ ಇದ್ದದಿದ್ರೆ ಉಪಯೋಗ ಮಾಡ್ತಿದ್ರೆ ಸ್ವಲ್ಪ ಒಳ್ಳೇದು ಯಾಕಂದ್ರೆ ಹೇಳಿದ್ರೆ ಮುಂದಿನ ಜನಾಂಗಕ್ಕೂ ಮುಂದಿನ ಮಕ್ಕಳಿಗೂ ನಮ್ಮ ಅಜ್ಜ ಪಿಜ್ಜ ಅಜ್ಜ ಅವರೆಲ್ಲ ಇಂಥ ಬೆಳಕಾಗಿದ್ದೀರ ಇಂಥ ಬೆಳಕಂಗೆ ದಿನ ಕಳೆದಾರ ಅಂದೇಳಿ ಎಲ್ಲ ಒಂದು ಹೇಳುಕಾರು ನೆನಪಿಗಾರು ಇರ್ತೀತಿ ಕೆಲವರೆಲ್ಲ ತೆಗೆದ್ರು ಹಾಳಾಯ್ತು ಒಟ್ಟಿ ಬಿತ್ತಂದಳಿ ಗುಜರಿಗೆಲ್ಲ ಹಾಕ್ರಿ ಎತ್ತೆತ್ತ ಹಾಕ್ರಿ ಎಂತೆಂತೆಲ್ಲ ಮಾಡ್ರೆ ಹಾಗೆ ಪೂರ ಹಾಳಾಯ್ ಹೋಯ್ತು ಹಾಗಾಗಿ ಈ ಲಾಟಣ್ಣನ ಕೋಳಿ ಪಡಿಗೆ ಗರ್ಗರ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಇಟ್ಕೊಂತ ಇದ್ದೀರಂಬ್ರಲ್ಲ ಹೌದೌದು ಆಗಳಿಕೆ ಈ ಲಾಟನ್ ಇಟ್ಕೊಂಡ ಸಮಯ ಕೋಳಿ ಪಡಿ ಗರ್ಗರ ನಾನು ಕಾಣಲೆ ನಾನು ಆಗಲಿ ಸಣ್ಣದಿರ್ಬೋದು ಗ್ಯಾಸ್ ಲೈಟ್ ಇಟ್ಕೊಂಡು ಕಂಡಿದ್ದೀನಿ ಗ್ಯಾಸ್ ಲೈಟ್ ಇಟ್ಕೊಂಡು ಕೋಳಿ ಪಡಿ ಗರ್ಗರ್ ಮಾಡಲಿಲ್ಲ ಎರಡು ಕಡೆ ಕೋಳಿ ಹಾರಿ ಹಾರ್ತಾ ಬಿಡೋ ಟೈಮಿಗೆ ಆಚೆ ಒಂದು ಈಚೆ ಒಂದು ಗ್ಯಾಸ್ ಲೈಟ್ ಹಿಂಗೆ ಇಟ್ಕೊಂಬ ಆ ಬೆಳಕಿಗೆ ಹಾರದವು ಕೋಳಿ ಹಾರ್ತಬಿಡು ಮೊದಲು ಚಿವಣಿ ಬೆಳಕಿ ಹಾರ್ತಿದ್ದೊಮ್ರು ಕೋಳಿ ಚಿವಣಿ ಬೆಳಕಿಗೆ ಆಗಳಿಕೆ ಗ್ಯಾಸ್ ಲೈಟ್ ಇರಲಿಲ್ಲ ಮತ್ತೆ ಇರಲಿಲ್ಲ ಹೌದು ಚಿವಣಿ ಬೆಳಕಿಗೆ ಅದಕ್ಕೆ ಏನು ಮಾಡ್ತಿದ್ರು ಗೊತ್ತಾ ಆಗಳಿಕೆ ಕೋಳಿ ಸಾಕೋರ ರಾತ್ರಿಗೆ ಹೊಗಲಿಗೆ ಹೆಚ್ಚಿ ಮೇವು ಹಾಕೋದಿಲ್ಲ ರಾತ್ರಿಗೆ ಚಿಮ್ಣಿ ಹೆಚ್ಚಿ ಬೆಚ್ಚಿಕೊಂಡು ಅನ್ನ ಕೊಡುದು ಆ ಕೋಳಿಗೆ ದೀಪದ ಬೆಳಕಿ ಅನ್ನ ಕೊಡುದು ದೀಪದ ಬೆಳಕಿ ಅನ್ನ ಕೊಡುದು ಅಂತ ಹೇಳಿದ್ರೆ ಯಾಕೆ ದೀಪದ ಬೆಳಕಿ ಇನ್ನೊಂದು ಕೋಳಿ ತೋರ್ಕದಕ್ಕೆ ಅಂದೇಳಿ ಓಹೋಹೋ ಅಂದ್ರೆ ಅವಕ್ಕೆ ಪೂರ್ವ ತಯಾರಿ ಪೂರ್ವ ಪಡಿ ಕೊಟ್ಟುದಾರ ಅವಕ್ಕೆ ಗೊತ್ತಾಯ್ತು ಮುಂದಿನ ಎದುರಾಳಿ ಕೋಳಿ ಎಲ್ಲಿದ್ರು ತೋರ್ಕಲ್ಲ ಕಣ್ಣಿಗೆ ಅದಕ್ಕೋಸ್ಕರ ನನ್ನ ಅಜ್ಜಲ ಆಗಲಿ ಕೊಡ್ತಿದ್ದ ನಂಗೆ ನೆನಪಿತ್ತು ಅನ್ನನ್ನ ರಾತ್ರಿ ಆರ ಮೇಲೆ ಲೈಟ್ ಅಲ್ಲಿ ನಂಗಿಸಿ ಬರೀ ದೀಪದ ಬೆಳಕ ದೀಪ ಚಿಮ್ಣಿ ಬೆಳಕಿ ಬೆಳಕಂಗ ಅಭ್ಯಾಸ ಆಯ್ಕೆಂದೇಳಿ ಆ ಅಭ್ಯಾಸ ಆಯ್ಕೆ ಅಂತೇಳಿ ಆ ಈ ಮುಂದಿನ ಪಡಿಗೆ ಅಭ್ಯಾಸ ಆಯ್ಕೆ ಅದು ಎದುರು ಕೋಳಿನ ಕಡಿಕಂಬ ಉದ್ದೇಶದಿಂದ ಅದಕ್ಕೆ ಒಂದು ತರಬೇತಿ ಕೊಡು ತರಬೇತಿ ಕೊಡುದು ಹಂಗ ಮಾಡ್ತಿದ್ದೀರಲ್ದ ಕಡಿಕೆ ಈ ಲಾಟನ್ ಈ ಹಬ್ಬದ ಗುಡಿಯಲ್ಲ ಅಂತ ಇಟ್ಕೊಂತಿದ್ರು ಜಾಸ್ತಿ ಹಬ್ಬದ ಗುಡಿಯಲ್ಲಿ ಹೆಚ್ಚಿಗಿದೆ ಅಗಳಿಕೆ ಗ್ಯಾಸ್ ಲೈಟ ಲಾಟನ ಲಾಟನೆ ಪಟ್ಟು ಮೊದಲು ಕಡಿಗೆ ಗ್ಯಾಸ್ ಲೈಟ್ ಬಂತು ಕಡಿಕೆ ಮುಂಡಕ್ಕಿ ಅಂಗಡಿಯವರು ಇವ್ರದ್ದೆಲ್ಲ ಗ್ಯಾಸ್ ಲೈಟ್ ಬಂತು ಬಂತು ಹಬ್ಬ ಅಪ್ಸರಿ ದೈದ್ ಮನೆಗೆ ಅಲ್ಲಿ ಇಲ್ಲೆಲ್ಲ ಪೂರ ಗ್ಯಾಸ್ ಲೈಟ್ ಮತ್ತೆ ಲಾಟನ್ ಇವೇ ತುಂಬ್ಕಂತಿದ್ದು ಮೊದಲು ಪೂರ ಲಾಟನೆ ಕಡಿಗೆ ಗ್ಯಾಸ್ ಲೈಟ್ ಬಂತು ಎಲ್ಲ ಕಡೆ ಇದೆ ಬಂತು ಇದೆ ಬಂತು ಹಾ ಹಂಗೆ ಈಗ ರೇಡಿಯೋ ಟಿ ವಿ ಬರಲಿ ಹಂಗೆ ಹಂಗೆ ಮುಂಚೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಕರೆಂಟ್ ಇಲ್ಲಿದ್ದಾಗಳಿಕೆ ಈ ಕೇಜ್ ಅಪ್ಸರಿ ರಾತ್ರಿ ಕಸ್ಲಿ ಅದ್ದಿದ್ರು ಇದನ್ನೇ ಹಚ್ಕಂತಿದ್ರಲ್ದ ಮೊದಲು ಚಿಮ್ಣಿ ಅವ್ರಕ್ಕಿಂತ ಮೊದಲು ಇತ್ತು ಅಂದ್ರೆ ಯಾವ್ದು ಗೊತ್ತಾ ಈ ಹೊನ್ನಿ ಮರ ಅಂದ್ರೆ ಇತ್ತು ಹೌದು ಹೌದು ಹೊನ್ನಿ ಮರದಾಗೆ ಹೊನ್ನಿಕಾಯಿ ಅಂದ ಅರ್ಥ ಹೌದು ಅದನ್ನ ಕಾಯಿ ತಂದು ಒಣಸಿ ಅದನ್ನ ಫುಲ್ ಒಣದ ನಂತರ ಹೊರದು ಅದನ್ನ ಕಾಡುದು ಅವ್ರ ಎಣ್ಣೆ ತೆಗೋದು ಎಣ್ಣೆ ತೆಗ್ದು ಈ ಹೋರಿ ಬೆನಿಗೆಲ್ಲ ಉದ್ದಕ್ಕೆ ಕೋಣದ ಬೆನಿಗೆಲ್ಲ ಉತ್ತ ಆ ಮುಡ್ಡು ಇರುತ್ತೆ ಕಣೆ ಮುಡ್ಡನ್ನ ಈ ಕೈಡ ಕೈಡಿತ್ತಲ್ಲ ಕೈಡಕ್ಕೆ ಒಟ್ಟು ಮಿಕ್ಸ್ ಮಾಡಿ ಅದನ್ನ ನೆಣಿಕೊಳ್ಕೊಂಡು ಇಷ್ಟುದ್ದ ಮಾಡಿ ತೇಪಿ ಒಣಸೋದು ಈಗ ಉದ್ಬತ್ತಿ ಮಾಡ್ತಾರಲ್ಲ ಹಂಗೆ ಹಂಗೆ ಅದೇ ನಮ್ಮನೆ ಅದನ್ನು ಹಚ್ಕೊಂಡು ಆ ಬೆಳಕಾಗೆ ಮಾಡ್ತಿದ್ರು ನಾವು ಅದು ಗಳ್ಳ ಉರಿದು ಹೋತಿಲ್ಲ ಇಲ್ಲ ಸಣ್ಣ ಕುರಿತಿರ್ತದೆ ಎಲ್ಲ ಕುರಿತು ಹಾಕುದು ಅದು ನಾನು ಕೇಳದ್ ನಮ್ಮ ಅಜ್ಜಿ ಹೇಳದ್ದು ಅದು ನಮ್ಮ ಸ್ವಲ್ಪ ಸಣ್ಣದಿದ್ರು ಕಂಡಿದ್ದೀನಿ ನಾನು ಕಡೆಗೆ ಅದು ಅಮ್ಮನ ಕಂಬ ಹೊತ್ತಿಗೆ ಅದು ನಂಗಿಸಿ ಬೆಚ್ಚದ ಸ್ವಲ್ಪ ನೆಲಕ್ಕೆ ಉರಿದು ನೂರು ನೆಲಕ್ಕೆ ನಂಗಿಸಿ ಬೆಚ್ಚದು ಮಾರನೇ ದಿವಸ ಮತ್ತೆ ಹಚ್ಕೊ ಮತ್ತೆ ಆ ರೀತಿ ಇತ್ತು ಆ ನಂತರ ಚಿವಣಿ ಬಂತು ಆ ನಂತರ ಲಾಟನ್ ಬಂತು ಆ ನಂತರ ಗ್ಯಾಸ್ ಲೈಟ್ ಬಂತು ಆಮೇಲೆ
ಬ್ಯಾಟ್ರಿ ಬಂತ ಟಾರ್ಚ್, ಆಮೇಲೆ ಕರೆಂಟ್ ಬಂತ, ಸೋಲಾರ್ ಬಂತ, ಸೋಲಾರ್ ಬಂತ, ಇನ್ವರ್ಟರ್ ಬಂತು, ಎಲ್ಲ ಬಂತು. ಇನ್ ಮುಂದೆ ಅಂತ ಬತ್ತೋ ಕಾಣ್ ಮುಂದೆ ಎಲ್ಲ ಹೋತ್ತೋ ಬತ್ತೋ ಗೊತ್ತಿಲ್ಲ, ಮುಂದೆ ಎಲ್ಲ ಬಪ್ಪಸೊಳಗೆ ಎಲ್ಲ ಹೋತ್ತೇನೋ ಗೊತ್ತಿಲ್ಲ, ಎಲ್ಲ ಹೋತ್ತೇನೋ, ಇದೇ ಲಾಸ್ಟ್ ಏನೋ ಯಾರಿಗೆ ಗೊತ್ತಿತ್ತು. ಅಂಥದ್ದೊಂದು ಕಾಲ ಇದ್ದಿತ್ತು. ಆ ಒಂದು ಆವತ್ತಿನ ನಿಮ್ಗೆ ನಿಮ್ಮ ಅನುಭವದ ಪ್ರಕಾರ ಆ ಕಾಲ ಮತ್ತು ಈ ಕಾಲ ಎಲ್ಲ ಹ್ಯಾಂಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಲೆಕ್ಕದಂಗೆ. ನಿಜವಾಗಿ ಆ ಕಾಲದಲ್ಲಿ ನಾವು ಮೈ ಮುರಿದು ಕೆಲಸ ಮಾಡ್ತಿತ್ತು, ಮನಸ್ಸಿನ ನೆಮ್ಮದಿ ಇತ್ತು. ಈಗ ಕೆಲಸ ಕಡಿಮೆ ಇತ್ತು, ನೆಮ್ಮದಿ ಇಲ್ಲ. ಯಾಕಂದರೆ ನಾವು ವಿದ್ಯೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಪ್ಪ ನಮ್ಗೆ ಆತಿಲ್ಲ ಆತಿಲ್ಲ, ಅದು ಸ್ವಲ್ಪ ನಮಗೊಂದು ಕೊರತೆ ಇರುತ್ತೆ. ಆಗಳಿಕೆ ವಿದ್ಯೆ ಇಲ್ದಿದ್ರು ನಮಗೊಂದು ನೆಮ್ಮದಿ ಇತ್ತು, ಯಾಕಂದ್ರೆ ನಾವು ಮನೆಯಲ್ಲೇ ದುಡ್ಕೊಂಡು ಒಂದು ಒಳ್ಳೆ ರೀತಿ ಇರ್ತಿತ್ತು. ಮನೆ ಬೇಕಪ್ಪ ಅಂತಂದು ಮನೆಗೆ ಬೆಳ್ಕೊಂಡು ಮನೆಗೆ ಎಲ್ಲರೂ ಕೂಡ ಕುಟುಂಬ ಒಟ್ಟಿಗೆ ಇರ್ತಿತ್ತು, ಒಟ್ಟಿಗೆ ಇರ್ತಿತ್ತು. ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು, ಒಬ್ರೊಬ್ರಿಗೆಲ್ಲ ಮಾತಾಡ್ಕೊಂಡು, ಕತ್ತಿ ಆಡ್ಕೊಂಡು, ನೋವು ಸಂಕಟ ಎಂಥದ್ದೇ ಇರಲಿ, ಎಲ್ಲರಿಗೂ ಒಬ್ರು ಹೇಳ್ಕೊಂಡು ಒಳ್ಳೆ ರೀತಿ ಖುಷಿ ಆಯ್ತಿತ್ತು. ಇವತ್ತು ಮನೆ ದಾಡ್ದಿತ್ತು, ಮನೆಗೆ ಮನ್ಸರು ಯಾರಿಲ್ಲ. ಅದು ಒಂದು ಸಿಟಿಗಿಟಿಗೆ ಹೊರ ವಿದ್ಯೆ ಕಡಿಮೆ ಇದ್ದರೆ ಮಾತಾಡೋಕ್ಕೂ ನಮ್ಗೆ ಹೆದರಿಕ ಅಲ್ದಾ, ಯಾಕಂದರೆ ಎಲ್ಲ ಇಂಗ್ಲೀಷ್ ಮಾತಾಡೋರು, ಹಾಂ ಕಾಂತರ್ ಕೇಂತಾರೆ ಅಂತ ಅಂತರು, ಏನು ಗಿರಿಸ್ಕಂತರು, ಅಂಬದೊಂದು ಮುಜುಗಾರ. ಸಿಟಿಗೆ ಹಾಪ್ಗೆ ಹೆದರಿಕತ್ತ, ಯಾಕಂದ್ರೆ ಅಲ್ಲಿ ಹಾದಿದ್ರು ಮಾತಾಡೋಕೆ ಹೆದರಿಕತ್ತ, ಅಲ್ಲಿ ಹಾರು ದಿಕ್ಕುರು ಬಿ ಅದಾಗ, ಯಾಕಂದರೆ ಪೂರ ಇಂಗ್ಲೀಷ್ ಮಿಕ್ಸೆ ಅಲ್ದಾ ಶಬ್ದ. ಹೌದು, ಕನ್ನಡ ಫುಲ್ ಕನ್ನಡ ಇವತ್ತು ಇಲ್ಲದೇ ಇಲ್ಲ, ಇಲ್ಲ ಪೂರ್ತಿ ಪ್ರಮಾಣದಂಗೆ ಕನ್ನಡ ಇವತ್ತು ಯಾವ ಹಳೆಯರ ಬಾಯಂಗೂ ಬರ್ತಿಲ್ಲ. ಬರ್ತಿಲ್ಲ ಅಲ್ದಿರು ಒಂದು ಏನು ಇಂಗ್ಲೀಷ್ ಶಬ್ದ ಅಂದಿತ್ತು ಅದೆಲ್ಲ ಬಂದಾಯ್ತು ಕನ್ನಡ. ಈಗ ಡಾಕ್ಟರ್ ಅಲ್ಲಿಗೆ ಹೋಯ್ತು ಇಂಜೆಕ್ಷನ್ ಕೊಟ್ಟಂತರು, ವೈದ್ಯರಲ್ಲಿ ಹೋಗಿ ಚುಚ್ಚುಮದ್ದು ಕೊಟ್ಟಂದು ಯಾರು ಹೇಳುದಿಲ್ಲ, ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ, ಎಲ್ಲ ಹೋಗಿ ಹೇಳ್ರು. ಈಗ ನೀವು ಈಗ ನನ್ನ ಹತ್ರ ಬಂದು ನಂಗೆ ಹೇಳ್ರಿ, ಅಬ್ಬ ಇವ್ರಿ ಅಂತ ಹೇಳ್ತಾರ, ನೀವು ಎಂತ ಹೇಳಿರಿ ಅಂತ ನಂಗೆ ಗೊತ್ತಾಗ್ತು. ಒಂದ್ ದಿವಸ ಬೇಕತ್ತೆ ಬಹುಶಃ. ನಿಮ್ ಮಗ ಎಂತ ಮಾಡ್ತಾ? ಇಂಜಿನಿಯರ್. ಅಭಿಯಂತರಂದು ಯಾರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ. ಈಗ ಕನ್ನಡ ಶಬ್ದ ಪೂರ ಹೋಯ್ತೀಗ ಹೋಯ್ತು, ಎಲ್ಲೂ ಇಲ್ಲ ಕನ್ನಡ ಉಪಯೋಗ ಇಲ್ಲ ಅಂದು ನೀವು ಹೇಳ್ದಂಗೆ ಆಗಳಿನ ಕಾಲವೆಲ್ಲ ಹಾಕಿದ್ದಿತ್ತು. ಅದು ಒಂದು ಒಳ್ಳೆ ಖುಷಿ ಇದ್ದಿತ್ತು, ನೆಮ್ಮದಿ ಇದ್ದಿತ್ತು ಹಾಗೆ. ಆದರೆ ಇವತ್ತಿನ ಕಾಲಗಳೆಲ್ಲ ಬದಲಾವಣೆ ಆಯಿತು, ಹೇಗಿತ್ತು ಹಾಂಗಾಗಿ ಹೋಯ್ತು. ಆದರೆ ಇವತ್ತಿನ ದಿವಸದಂಗೆ ಈ ಒಂದು ಸಂದರ್ಭದ ನಮಗೆ ಬೇಕಾದಾಗಳಿಕೆ ಈ ಗ್ಯಾಸ್ ಲೈಟ್ ಹಚ್ಚೋದಾಗಲಿ ಅಥವಾ ಈ ಲಾಟನ್ ಹಚ್ಚೋದಾಗಲಿ ಇದ್ರ ಬಗ್ಗೆ ಎಲ್ಲ ಹಚ್ಚಿ ತೋರಿಸಿ ಅದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟದಕ್ಕೆ ನಿಮಗೆ ತುಂಬ ಧನ್ಯವಾದ. ಹಾಗೆ ನಂಗೆ ಈಗ ಕಾರ್ಯಕ್ರಮ ಮುಗಿಸೋತಿಗೆ ನನ್ನ ನೆನಪಾಯ್ತು ಅಂತಂತ ಹೇಳಿದ್ರೆ ಅದು ಒಬ್ರು ಹಿಂದೇನಾರು ಹಿರಿಯರು ಹೇಳದ್ ಕೇಳದ್ದು. ಆಗಳಿಕೆಲ್ಲ ಯಕ್ಷಗಾನ ಆಪ್ಸರಿಗೆ ಪೂರ ಈ ಭಾಗವತಿಗೆ ಏನಿತ್ತು ಅದು ಪೂರ ಬಾಯ್ಪಾಠ ಕಲ್ತ್ಕೊಂಡು ಹೇಳ್ದಮ್ ಪುಸ್ತಕ ಬೆಚ್ಕೊಂಡಲ್ಲ ಹೇಳ್ತಿರಲ್ಲಮ್ಮ, ಎಷ್ಟೇ ಪ್ರಸಂಗ ಇರಲಿ ಯಾವ ಪ್ರಸಂಗ ಇರಲಿ ಬಾಯ್ಪಾಠ ಹೇಳ್ತಿದ್ದೀರಮ್ಮ. ಒಂದು ವೇಳೆ ಕೆಲವರಿಗೆಲ್ಲರೂ ಬಾಯ್ಪಾಠಗಿನ ಒಂಚೂರು ನೆನಪು ಆದಿದ್ರೆ ಹೊಸ ಭಾಗವತಿರಗಿನ ಆದಿದ್ರೆ ನೆನ್ಪು ಮಾಡ್ತಿದ್ರೆ, ಇನ್ನು ಕೆಲವರು ಅಂತಂದು ಹೇಳಿದ್ರೆ ಪುಸ್ತಕ ಬೆಚ್ಕಂತಿದ್ರಮ್ರ ಪುಸ್ತಕ ಬೆಚ್ಕೊಂಡು ಭಾಗವತಿಗೆ ಮಾಡ್ತಿರಲ್ಲ ಅವ್ರಿಗೆ ಆಗಳಿನ ಕಾಲದಾಗೆ ಲಾಟನ್ ಭಾಗವತ ಅಂತ ಹೇಳ್ತಿದ್ರಮ್. ಯಾಕಂತ ಹೇಳಿದ್ರೆ ಆಗಳಿ ಕರೆಂಟ್ ಇರಲಲ್ದ ಈ ಲಾಟನ್ ಬೆಳಕನ್ನೇ ಆ ಭಾಗವತಿಗೆ ಪುಸ್ತಕದ ಹತ್ರ ಬೆಚ್ಕೊಂಡು ಕಂಡು ಓದೋದಲ್ಲ, ಹಾಂಗಾಗಿ ಕಂಡು ಅವರಿಗೆ ಲಾಟನ್ ಭಾಗವತ ಅಂತ ಹೇಳಿ ಹೇಳ್ತಿದ್ರಮ್. ಹಿರಿಯರೊಬ್ರು ಹೇಳದ್ದು ನೆನಪಾಯ್ತು, ಹಾಂಗಾಗಿ ಈ ಸಂದರ್ಭದಾಗ ಆ ಮಾತನ್ನು ಹೇಳಿದ್ವಿ ಅಷ್ಟೇ. ಈ ರಾತ್ರಿ ಕಟ್ಟಿಗೆ ಆಗಳಿ ಕೊಯ್ಲು ಮಾಡ್ತಿದ್ರ? ತಿಂಗಳ ಬೆಳಗ್ಗೆ ಕೊಯ್ಲು ಮಾಡ್ತೀವಿ. ತಿಂಗಳ ಬೆಳಗ್ಗೆ ಅಂದ್ರೆ ಈ ಬೆಳಕನ್ನ ಯಾವ್ದು ಉಪಯೋಗ ಮಾಡ್ಕೊಂಡಲ್ಲ, ಇದ್ರಾಗ ಕೊಯ್ಲು ಮಾಡೋಕೆ ಆತಿಲ್ಲ ಆತಿಲ್ಲ. ನಾಲ್ಕಾರು ಜನ ಕೊಯ್ ಟೈಮಿಗೆ ಎಷ್ಟು ತಕಂ ನಾವು ಎಷ್ಟು ತಕಂ ಆ ಬದ್ದಿಂದ ಕೊಯ್ ಸರಿ ಒಂದೊಂದು ಬೇಗ ಆತಿಲ್ಲ. ತಿಂಗಳ ಹುಣ್ಮಿ ದೀಪಾವಳಿ ಸರ್ ಟೈಮಿಗೆ ಹುಣ್ಮಿ ಜಾಸ್ತಿ ಬಂತು, ಹುಣ್ಮಿ ಬೆಳಕ ಆಗಳಿಕೆ ಹುಣ್ಮಿ ಚಂದ್ರ ಮುಟ್ಟರು ಕೂಡ ಕೊಯ್ ಹೋಗ್ತಿತ್ತಾಗಳಿ. ಅಮಾಸಿ ಬಂದ್ರೆ ದೀಪಾವಳಿ ಹಬ್ಬದ ಟೈಮಿಗೆ ಯಾರಿಗೂ ಕೊಯ್ ಕತ್ತ ಅದ ಅಮಾಸಿ ಹತ್ರ ಬಂದಂಗು ಬೆಳಕು ಚಂದ್ರ ಕಣ್ಣತ್ತ ಹಾಗೆ. ಹೌದು, ಈಗ ದೀಪಾವಳಿ ಫಸ್ಟಿಗೆ ಹುಣ್ಮಿ ಬಂತು, ಎಲ್ಲರದ್ದು ಕೊಯ್ಲು ಆಚಂದ ಲೆಕ್ಕ ಲೆಕ್ಕ ರಾತ್ರಿ ಯಾರು ನಿದ್ರೆ ಮಾಡೋದಿಲ್ಲ. ಹಾಂ, ಹಂಗೆಲ್ಲ ಕೊಯ್ಲು ಗದ್ದೆಗೆ ಇರ್ತಾರೆ. ದೀಪಾವಳಿ ಅಕೇರಿಗೆ ಅಮಾಸಿ ಬಂದರೆ ಪಟ್ಟಿ ಹುಣ್ಮಿ ಬಂದರೆ ಅಷ್ಟೊಳಗೆ ಕೊಯ್ಲೆ ಪೂರ ಕೊಯ್ಲು. ಹಾಂ, ಹಬ್ಬದೊಳಗೆಲ್ಲ ಕೊಯ್ಲು. ಇವತ್ತಿನ ಕಾರ್ಯಕ್ರಮದಾಗೆ ಈ ವೇಡ್ರ ಬಗ್ಗೆ ನಮ್ಮ ಮಸ್ತ್ ಮಾಹಿತಿಯನ್ನು ತಿಳಿಸಿಕೊಟ್ರಿ, ಭಾರಿ ಖುಷಿ ಆಯ್ತು ನಮ್ಮೊಟ್ಟಿಗೆ ನಿಮ್ಮ ಈ ಒಂದು ಹಳೆಯ ನೆನಪನ್ನು ಹಂಚ್ಕೊಳ್ಳೋದಕ್ಕೆ, ಹಾಗೆ ಹಳೆಯ ವಿಷಯಗಳನ್ನೆಲ್ಲ ತಿಳಿಸಿಕೊಟ್ಟೋದಕ್ಕೆ ನಿಮಗೆ ತುಂಬ ಒಂದು ಧನ್ಯವಾದಗಳು. ಧನ್ಯವಾದಗಳು. ಹೋ, ಇವತ್ತಿನ ಕಾರ್ಯಕ್ರಮದಂಗೆ ನಮ್ಗೆ ಗೊತ್ತಿದ್ದಷ್ಟು ಹಾಗೆ ಅವರಿಗೆ ಹಿರಿಯರಿಗೆ ಗೊತ್ತಿದ್ದಷ್ಟು ವಿಷಯಗಳನ್ನೆಲ್ಲ ತಿಳಿಸಿರ. ಇವತ್ತು ಹಾಗೆ ಕಾರ್ಯಕ್ರಮ ಮುಗಿಸು ಹೊತ್ತಾಯಿತು. ಮುಗಿಸು ಹೊತ್ತಾದಾಗಳಿಗೆ ನಾವು ಒಂದು ಪ್ರಶ್ನೆ ಅಂತ ಕೇಳ್ತು, ಎಲ್ಲ ಸಂಚಿಕೆ ಕೇಂದಂಗೆ ಇವತ್ತು ಒಂದು ಪ್ರಶ್ನೆ ಕೇಂದಿತ್ತು. ಆ ಪ್ರಶ್ನೆ ಎಂತ ಕೇಳೋದಿದ್ರೆ, ತತ್ಗಡಿ ಅಂದರೆ ಎಂತ? ತತ್ಗಡಿ ತತ್ಗಡಿ ಈ ತತ್ಗಡಿ ಎಂಬ ಪದದ ಅರ್ಥವನ್ನು ನೀವು ನಮ್ಗೆ ಕಳ್ಸೋಕೆ ಹೇಗಳಿಕೆ ಅಕ್ಕೇರಿ ದಿನ ಕೇಂದ್ರ ನಾಳೆ ಬಯಸರಿ 6 ಗಂಟೆ ಅಂತ ಹೇಳಿದ್ರೆ ಆದಿತ್ಯರು ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ವಿಶ್ವಾಸ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಿದ್ದೆ. ಎಲ್ಲರಿಗೂ ಧನ್ಯವಾದಗಳು.